ಅಲ್ವಾ? ಹೌದ್ರಿ ಬಿಡು. ಓಕೆ, ಸನ್ನಂದನೇ ಅಧ್ಯಾಯ. ಸನ್ನಂದನೇ ಅಧ್ಯಾಯ ಮಾಡ್ಬೇಕಾದ್ರೆ ವಾಕ್ಯ ನಮ್ಗೆ ಗೊತ್ತಿರುವಂತ ಒಂದು ಚಾಪ್ಟರ್, ತುಂಬಾ ಎಲ್ಲರೂ ಫೇಮಸ್ ಆಗಿ ಗೊತ್ತಿರುವಂತ ಒಂದು ವಿಷಯ ಏನಪ್ಪ ಅಂದ್ರೆ, ಹನ್ನೊಂದನೇ ಅಧ್ಯಾಯದಲ್ಲಿ ನಂಬಿಕಸ್ಥ ವೀರರ ಕುರಿತಾದಂತ ವಿಷಯಗಳು ನಮಗೆ ತುಂಬಾ ವಿವರವಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಓಕೆ, ಸೊ ಹಾಗಾಗಿ ಈ ಒಂದು ಹನ್ನೊಂದನೇ ಅಧ್ಯಾಯವನ್ನ ಕೂಡ ನಾವು ತುಂಬಾ ಓದಿರ್ತೀವಿ. ಸೊ ಅದರಲ್ಲಿ ಬಿಗಿನಿಂಗ್ ಇಂದ ಕೆಲವೊಂದು ವಿಷಯ ಓದ್ಕೊಂಡ್ ಬರೋಣ. ಸೊ ಮೊದಲನೇ ಒಂದು ಹನ್ನೊಂದನೇ ಅಧ್ಯಾಯ ಒಂದನೇ ವಾಕ್ಯವನ್ನು ಓದೋಣ. ಬರೆದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೊದಲನೇ ವಾಕ್ಯ. ನಂಬಿಕೆಯೇ ನಾವು ನಿರೀಕ್ಷೆ ಉಳ್ಳವರ ವಿಷಯವಾಗಿಯೂ ಭರವಸೆ ಇರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಓಕೆ, ನೋಡ್ಬೇಕಾದ್ರೆ ನಂಬಿಕೆಯು ಏನಪ್ಪಾ ನಂಬಿಕೆ ಅಂತ ನೋಡಿದ್ರೆ, ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಹಾಗಿರ್ಬೇಕಾದ್ರೆ ಈ ಒಂದು ವಿಷಯವನ್ನ ತುಂಬಾ ಸರಿ ನಾವು ಸ್ಟಡಿ ಮಾಡಿದೀವಿ, ತುಂಬಾ ಸರಿ ನಾವು ಓದಿದೀವಿ ಅಲ್ವಾ? ಈ ಒಂದು ನಂಬಿಕೆ ಅಂದ್ರೆ ಏನಪ್ಪಾ ಅಂತ ಒಂದು ಪ್ರಶ್ನೆ ಇಲ್ಲಿ ಬಂದ್ಬಿಟ್ಟಿದೆ, ಕರೆಕ್ಟ್ ಅಲ್ವಾ? ನಂಬಿಕೆಗೆ ಒಂದು ವಿವರಣೆ ಕೂಡ ಕೊಟ್ಬಿಟ್ಟಿದೆ. ಹಾಗಾಗಿ ನಂಬಿಕೆ ಅನ್ನೋದು ನಮ್ಗೆ ತುಂಬಾ ಮುಖ್ಯವಾದಂತ ವಿಷಯ ಅಲ್ವಾ? ನಂಬಿಕೆ ಮುಖ್ಯವಾಗಿದೆ ಇಲ್ವಾ ನಮ್ಗೆ? ನಂಬಿಕೆ ಮುಖ್ಯ. ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ಟಾಪಿಕ್. ಸೊ ಆಗಿರ್ಬೇಕಾದ್ರೆ ನಂಬಿಕೆ ಬಗ್ಗೆ ನಮ್ಗೆ ಆ ಒಂದು ಸಂಪೂರ್ಣ ಒಂದು ವಿವರಣೆ ನಮ್ಗೆ ಬೇಕು, ಅದನ್ನ ನಾವು ಅರ್ಥ ಮಾಡ್ಕೊಬೇಕು ಕಟಲ್ವಾ? ಸೊ ಅದಕ್ಕೆ ಹಲವಾರು ವಿಷಯಗಳಿದೆ. ಸೊ ಸತ್ಯವೇದಲ್ಲ ನಮ್ಮ ಬರಹಗಳನ್ನ ತಗೊಂಡಾಗ ಪ್ರಾಪರ್ ಫೈತ್ ಮಸ್ಟ್ ಬಿ ಬೇಸ್ಡ್ ಆನ್ ದ ಸ್ಟಡೀಸ್ ಆಫ್ ಡಿವೈನ್ ವರ್ಡ್ ಅಂಡ್ ಪ್ರಾಮಿಸಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಂಬಿಕೆ ನಮ್ಗೆ ಯಾವ ರೀತಿ ಡೆವಲಪ್ ಆಗುತ್ತೆ ನೋಡಿ, ಒಂದು ಪ್ರಶ್ನೆನ ಕೇಳಿದಾಗ ದೇವ್ರ ಮಕ್ಳು ನಮ್ಗೆ ನಂಬಿಕೆ ಅಂತ ಒಂದು ಟಾಪಿಕ್ ಅಲ್ಲಿ ಹಲವಾರು ಪ್ರಶ್ನೆ ಇದೆ. ಎಂತ ಪ್ರಶ್ನೆ ಇದೆ ನಂಬಿಕೆಯಲ್ಲಿ? ನಂಬಿಕೆ ಅಂದ್ರೆ ಏನು? ನಂಬಿಕೆನ ಯಾವ ರೀತಿ ಡೆವಲಪ್ ಮಾಡೋದು ಅಲ್ವಾ? ನಂಬಿಕೆ ನಮ್ಗೆ ಹೇಗ್ ಬರುತ್ತೆ, ನಂಬಿಕೆಗೆ ಆಧಾರವೇನು, ಇದೆಲ್ಲ ಏನಪ್ಪಾ ಅಂದ್ರೆ ಒಂದು ಸ್ಟಡಿ, ಕಂಪ್ಲೀಟ್ ಸ್ಟಡಿ. ನಿಜವಾದ ನಂಬಿಕೆನ ನಾವು ಹೇಗೆ ವ್ಯಕ್ತಪಡಿಸಕ್ಕಾಗುತ್ತೆ, ನಂಬಿಕೆಗೂ ಮತ್ತೆ ಜ್ಞಾನಕ್ಕಿರುವಂತ ವ್ಯತ್ಯಾಸವೇನು, ಅದಕ್ಕೆ ಒಂದು ಸಂಬಂಧವೇನು ಅನ್ನಂತೆ ಹಲವಾರು ಪ್ರಶ್ನೆಗಳಿದೆ. ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾನು ಈ ಒಂದು ಪಾಠದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳಕ್ ಆಗಲ್ಲ, ಬಟ್ ಕೆಲವೊಂದು ವಿಷಯ ನಾವು ಸತ್ಯವೇದದಲ್ಲಿ ಗಮನಿಸಬಹುದು. ಅಂದ್ರೆ ನಮ್ಮ ರಸಲ್ ಬ್ರದರ್ ಅವರ ಬರಹದಲ್ಲಿರುವಂತ ಕೆಲವೊಂದು ವಿಷಯ ಅಲ್ವಾ? ನಂಬಿಕೆ ಬಗ್ಗೆ ನಾವು ಏನಾದ್ರೂ ಒಂದು ಡಿಕ್ಷನರಿ ತಗೊಂಡು ಅದನ್ನ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ನಂಬಿಕೆ ಬಗ್ಗೆ ಸಾಕಷ್ಟು ವಿಷಯ ನಮ್ಗೆ ಸಿಕ್ಬಿಡುತ್ತೆ. ನಂಬಿಕೆ ಅನ್ನೋಂತ ಒಂದು ವಾಕ್ಯನೇ ತುಂಬಾ ವಾಕ್ಯ ಬಂದ್ಬಿಡುತ್ತೆ ಸತ್ಯವೇದದಲ್ಲಿ. ನಮ್ಗೆ ಗೊತ್ತಿದೆ ನಂಬಿಕೆ ಇಲ್ಲದೆ, ಈ ನಂಬಿಕೆ ಇಲ್ಲದೆ ದೇವ್ರ ಮಕ್ಕಳು ಜಯಶಾಲಿ ಆಗಕ್ಕಾಗುತ್ತಾ ಇಲ್ಲ ಬ್ರದರ್, ನಂಬಿಕೆ ಇದೆ. ಅಲ್ವಾ? ನಂಬಿಕೆ ಇಲ್ಲದೆ ಜಯಶಾಲಿ ಆಗಕ್ಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಂಬಿಕೆ ಅಂತ ಒಂದು ವಿಷಯ ಬಂದಾಗ ನಾವು ಕಣ್ಣಿಗೆ ಕಾಣಿಸುವಂತ ವಿಷಯವನ್ನ ನಂಬೋದು, ನಂಬೋದು ನಂಬಿಕೆ ಅಲ್ಲ, ಕಾಣದೇ ಇರುವಂತ ವಿಷಯವನ್ನ ನಂಬೋದು. ಆದರೆ ಕಾಣದಿರುವಂತ ವಿಷಯ ನಂಬೋಕೆ ದೃಢವಾದ ಆಧಾರವಿರ್ಬೇಕು. ಯಾವುದೋ ಒಂದು ವಿಷಯ ಹೇಳಿದ್ರೆ ನಂಬೋದಲ್ಲ. ನೋಡಪ್ಪ ಇಲ್ಲಿ ದೆವ್ವ ಇದೆ, ಹೌದಾ ದೆವ್ವ ಇದೆಯಾ ಅಲ್ವಾ? ದೆವ್ವ ಇದೆ ಅಂತ ಹೇಳಿ ಎದುರಿ ನಂಬ್ಕೊಳ್ಳೋದು ಎದ್ರುಕೊಳ್ಳೋದು ನಂಬಿಕೆನೆ. ಯಾಕಂದ್ರೆ ಅವ್ನು ನಂಬಿಟ್ಟಿದ್ದಾನೆ ದೆವ್ವ ಇದೆ, ಅದಕ್ಕೆ ಏನ್ ಮಾಡಿದ್ದಾನೆ ಭಯ ಬಂತ. ಬಟ್ ಅದಕ್ಕೆ ಬಲವಾದ ಆಧಾರಗಳಿದೆಯಾ? ಯಾವ ರೀತಿ ನಂಬೋದು ನಿಜನಾ, ಅದು ನಿಜ ಅಂತ ಹೇಗ್ ಕಂಡು ತಿಳ್ಕೊಳ್ಳೋದು? ಸಾಕ್ಷಿ ಆಧಾರಗಳಿದೆಯಾ? ಯಾವ ಆಧಾರಗಳ ಮೂಲಕ ಅದನ್ನ ಕಂಡಿದೆಯದು? ಅದನ್ನ ಬೇಸ್ ಆಗಿರುವಂತ ಒಂದು ನಂಬಿಕೆನೆ ನಿಜವಾದ ನಂಬಿಕೆ. ಹಾಗೆ ದೇವ್ರ ಮಕ್ಕಳು ಈ ನಂಬಿಕೆ ಅಂತ ಬಂದಾಗ ನಮಗೆ ಎರಡು ರೀತಿಯಾದ ನಂಬಿಕೆ ಬಗ್ಗೆ ಕೂಡ ನಾವು ನೋಡ್ತೀವಿ ಅಲ್ವಾ? ಮೊದಲನೇದಾಗಿ ನಮ್ಮ ಡಾಕ್ಟ್ರಿನ್ಸ್ ಅಂದ್ರೆ ಬೋಧನೆಗಳಲ್ಲಿರುವಂತ ನಂಬಿಕೆ, ಎರಡನೇದಾಗಿ ದೇವ್ರು ಮಾಡಂತ ವಾಗ್ದಾನದ ಮೇಲೆ ಇರುವಂತ ನಂಬಿಕೆ ಅಲ್ವಾ? ಬೋಧನೆಗಳ ಮೇಲೆ ಇರುವಂತ ನಂಬಿಕೆ ಅಂದ್ರೆ ಸತ್ಯವೇದ ವಿಷಯವನ್ನು ಅರ್ಥ ಮಾಡ್ಕೊಂಡು ದೇವರ ಯೋಜನೆ ಏನು, ಏನು ನಿಜ ಅನ್ನೋಂತ ವಿಷಯನ ತಿಳ್ಕೊಂಡು ಹೌದು ಇದೆ ನಿಜ, ದೇವರ ಒಂದು ಪ್ಲಾನ್ ಅಲ್ಲಿ ಇದೇ ಕರೆಕ್ಟ್ ಅಂತ ಅರ್ಥ ಮಾಡ್ಕೊಂಡು ಇದರಲ್ಲಿ ಯಾವುದೇ ಬದಲಾವಣೆ ತರಂಗಿಲ್ಲ, ಇದರಲ್ಲಿ ಯಾವುದೇ ಬದಲಾವಣೆ ತರಲ್ಲ, ಅದರಿಂದ ನಾನು ಇದನ್ನೇ ನಂಬ್ತೀನಿ, ಇದೇ ನನ್ನ ನಂಬಿಕೆ ಇದೆ ಅಂತ ವಿಷಯ ಮಹಾಪರಿಶುದ್ಧವಾದ ನಂಬಿಕೆ. ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ
ಅಲ್ವಾ? ಮಹಾಪರಿಶುದ್ಧವಾದಂತ ನಂಬಿಕೆ. ಆದ್ರೆ ಸಲ್ಲಿ ದೇವ್ರ ಮಕ್ಕಳು ಅದಕ್ಕೆ ಬಲವಾದ ಆಧಾರ ಏನಪ್ಪಾ ಅಂದ್ರೆ ದೇವ್ರ ವಾಕ್ಯ. ಅದೇ ರೀತಿಯಾಗಿ ದೇವರ ವಾಗ್ದಾನಗಳು ಅಂದ್ರೆ ಏನಪ್ಪಾ ಅಂದ್ರೆ ದೇವರ ವಾಗ್ದಾನಗಳು ಯಾವಾಗಲೂ ಕೂಡ ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಭವಿಷ್ಯದ ಮೇಲೆ. ಇದನ್ನ ಮಾಡ್ತೀನಿ, ಇದು ನಡೆಯುತ್ತೆ ಅನ್ನೋದು. ಹಿಂದೆ ನಡೆದಿರುವಂತ ವಿಷಯಕ್ಕೆ ನಂಬಿಕೆ ಬೇಕಾಗಿಲ್ಲ, ಮುಂದೆ ನಡೆಯುವಂತ ವಿಷಯಕ್ಕೇನು ನಂಬಿಕೆ ಬೇಕು, ಮತ್ತೆ ಕಾಣದಿರುವಂತ ವಿಷಯಗಳಿಗೆ ನಂಬಿಕೆ ಬೇಕು. ಮುಂದೆ ಇದನ್ನ ಮಾಡ್ತೀನಿ ಅಂದಾಗ ಅದನ್ನ ನಂಬಬೇಕು, ದೇವರು ಹೇಳಿದಂತ ವಾಗ್ದಾನಗಳು. ಸೊ ವಾಗ್ದಾನ ಅಂತ ತಗೊಂಡಾಗ ನಿಜವಾಗ್ಲೂ ಅದು ದೇವ್ರು ಹೇಳಿದಾರ, ಅದು ನಡೆಯುತ್ತಾ ಅಂತ ಒಂದು ದೇವರ ಮಕ್ಕಳು ಆ ಒಂದು ಜ್ಞಾನವನ್ನು ಬೆಳೆಸ್ಕೊಂಡು ಅದರಲ್ಲಿ ದೃಢವಾಗಿ ಯಾರು ಕೂಡ ಅದನ್ನ ಆ ಒಂದು ವಾಗ್ದಾನದಿಂದ ಆ ಒಂದು ನಂಬಿಕೆಯಿಂದ ಯಾರು ತಮ್ಮನ್ನ ಏನ್ ಮಾಡಂಗಿಲ್ಲ, ಶೇಕ್ ಮಾಡಂಗಿಲ್ಲ, ಅಂದ್ರೆ ದೃಢವಾಗಿರ್ತಾರ ಅಂತ ಒಂದು ನಂಬಿಕೆಯನ್ನು ಹೊಂದಿರ್ತಾರೆ, ಹೊಂದಿದ್ರೆ ಅದು ವಾಗ್ದಾನಗಳ ಮೇಲೆ. ಇದೆರಡು ಕೂಡ ತುಂಬಾ ಮುಖ್ಯವಾದದ್ದು. ಇದೆರಡರಲ್ಲಿ ಯಾವ್ದಾದ್ರು ಒಂದ್ ಮಿಸ್ ಆದ್ರೂ ಕೂಡ ನಾವು ನಂಬಿಕೆನ ತೋರ್ಸಕ್ಕೆ ಆಗಲ್ಲ ಅಲ್ವಾ? ಇಲ್ಲಿ ನೋಡ್ಬೇಕಾದ್ರೆ ಕೆಲವೊಂದು ಎಕ್ಸ್ಪ್ಲನೇಷನ್ ಹೇಳ್ತಾ ಇದಾರೆ. ಸ್ವಯಂ ಇಚ್ಛೆಯನ್ನು ದ್ವೇಷಿಸುವರು ಮತ್ತು ಕಿರಿದಾದ ಹಾದಿಯಲ್ಲಿ ನಡೆಯುವವರು ತಮ್ಮ ಸಂಪೂರ್ಣ ಚಿತ್ತ ಮತ್ತು ಇಚ್ಛೆಯನ್ನು ಸ್ವರ್ಗೀಯ ತಂದೆಯ ಸಂಪೂರ್ಣ ಚಿತ್ತಕ್ಕೆ ಒಪ್ಪಿಸುತ್ತಾರೆ. ಮುಖ್ಯ ಹೋರಾಟವೆಂದರೆ ಎಲ್ಲ ನೈಸರ್ಗಿಕ ಅಂದ್ರೆ ಪ್ರಾಕೃತ ಮನುಷ್ಯ ಆಸೆಗಳನ್ನು ಮತ್ತು ನಿರೀಕ್ಷೆಗಳನ್ನು ನಿಗ್ರಹಿಸಲು, ಅವನ ಕೆಲಸಕ್ಕಾಗಿ ಎಲ್ಲ ಐಹಿಕ ಆಸೆಗಳನ್ನು ಅಧೀನಗೊಳಿಸಲು, ಮತ್ತು ದೇವರ ಚಿತ್ತವು ಅದರ ಮೇಲೆ ಆಳ್ವಿಕೆ ನಡೆಸುವಂತೆ ತಮ್ಮ ಜೀವ ಸಜೀವ ಯಜ್ಞಗಳಾಗಿ ಶರಣಾಗಲು ಅವರು ಅವರ ಹೋರಾಟವಾಗಿದೆ ಅಂತ ಪ್ರಯೋಗದಲ್ಲಿ ತಮ್ಮ ಮುಖ್ಯ ಗುರುಗಳು ಯಶಸ್ವಿಯಾಗಕ್ಕೆ ಅಲ್ವಾ. ಕೆಲವೊಂದು ಟ್ರಾನ್ಸ್ಲೇಷನ್ ಇದೆ ಇಲ್ಲಿ, ಅಲ್ಲಿ ಬೇರೆ ಬೇರೆ ಟ್ರಾನ್ಸ್ಲೇಷನ್ ಇದೆ. ಮಾಡಿದ್ರೆ ಮುಖ್ಯವಾಗಿ ಏನಪ್ಪಾ ನೋಡ್ತೀವಿ ಅಂದ್ರೆ, ಈ ನಂಬಿಕೆ ಅನ್ನುವಂಥ ವಿಷಯ ನಾವು ಚಟ್ನಿ ಮೀಟ್ ಮಾಡ್ಕೊಂಡಿದ್ರ ಬ್ರದರ್ ಸಿಸ್ಟರ್, ಮೀಟ್ ಮಾಡ್ಕೊಂಡ್ಬರ್ತೀವಿ. ಈ ನಂಬಿಕೆ ಅಂತ ಒಂದು ವಿಷಯ ತಗೊಂಡಾಗ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರುವಂತ ಮುಖ್ಯವಾದಂತ ವಿಷಯ ಏನಪ್ಪಾ ಅಂದ್ರೆ, ನಾವು ನಮಗೆ ನಂಬಿಕೆ ಏನಕ್ಕೆ ಬೇಕು, ಯಾವ ವಿಷಯಕ್ಕೆ ಬೇಕು, ಯಾವ ವಿಷಯಕ್ಕೆ ನಂಬಿಕೆ ಬೇಕು ಅನ್ನೋದು ಮುಖ್ಯವಾಗಿರುತ್ತೆ. ಮೊದಲನೇದಾಗಿ ನಾವೆಲ್ಲರೂ ಇಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾ ಇದೀವಿ. ಈ ಇಕ್ಕಟ್ಟಾದ ದಾರಿಯಲ್ಲಿ ಹೋಗೋದಕ್ಕೆ ಏನಾಗ್ಬೇಕು, ಯಾವುದ್ರ ಮೇಲೆ ಭರವಸೆ ಇಟ್ಟು ಹೋಗ್ತಾ ಇದೀವಿ ಅಂದ್ರೆ, ಈ ಇಕ್ಕಟ್ಟಾದ ದಾರಿಯಲ್ಲಿ ಓಡಿ ಮುಗಿಸಿದ್ರೆ ನನಗೆ ಏನ್ ಸಿಗುತ್ತೆ? ಜೀವ ಸಿಗುತ್ತೆ. ಜೀವ ಅದು ಕೂಡ ನಾವು ಯಾವ ಜೀವನ, ದೈವಿಕ ಸ್ವಭಾವ, ದೇವರ ಸ್ವಭಾವ, ದೇವರ ಒಂದು ಅಮರತ್ವವುಳ್ಳ ಜೀವ ನಮ್ಗೆ ಸಿಗುತ್ತೆ ಅಂತ ಒಂದು ಉದ್ದೇಶದಿಂದ, ಒಂದು ನಂಬಿಕೆಯಿಂದ ನಾವೇನ್ ಮಾಡ್ತೀವಿ ಹೋಗ್ತಾ ಇದೀವಿ ಅಂದ್ರೆ, ಅಮರತ್ವ ಜೀವ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಂಬ್ತಾ ಇದ್ವಿ. ಅದರಲ್ಲಿ ನಂಬಿಕೆಯಲ್ಲಿ ದೃಢವಾದ ನಂಬಿಕೆ ಇಲ್ಲದೆ ಇದ್ದಾಗ ನಾವು ಇಕ್ಕಟ್ಟಾದ ದಾರಿಯಲ್ಲಿ ಹೆಜ್ಜೆನ ಇಡಕ್ಕೆ ಆಗಲ್ಲ, ನಾವು ದೃಢವಾದ ಹೆಜ್ಜೆಗಳು ಇಡಕ್ಕಾಗಲ್ಲ, ಮತ್ತೆ ದೇವರ ಚಿತ್ತಕ್ಕೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸ್ಕೊಡಕ್ಕೂ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ನಮ್ಮ ನಂಬಿಕೆ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಎಲ್ಲ ಕೆಲಸಗಳು ಮಾಡಕ್ಕಾಗಲ್ಲ ಅಲ್ವಾ? ನೋಡಿ ಒಂದು ಎಕ್ಸಾಂಪಲ್, ಈಗ ನೀವೇನೋ ಎಲ್ರು ಈಗ ಸಿಸ್ಟರ್ಸ್ ಇರ್ತಾರೆಲ್ಲ ಗೊತ್ತಿಲ್ಲ, ಏನೋ ಏನ್ ಮಾಡ್ತೀರಾ, ಬಟ್ಟೆನ ಒಗಿತಾ ಇರ್ತೀರ ಅಂತ ಇಟ್ಕೊಳ್ಳಿ. ನಾಳೆ ನಿಮ್ಗೆ ಮಳೆ ಬರುತ್ತಾ ಬರಲ್ವಾ, ಅಲ್ಲ ಒಗ್ನು ಒಣಗಿಸಾಕ್ಬೇಕು ಬಟ್ಟೆನ ಅಂತ ಕನ್ಫರ್ಮ್ ಇಲ್ದ ಇದ್ರೆ ಏನ್ ಮಾಡ್ತೀರಾ? ಬಟ್ಟೆ ಒಗಿ ಒಣಗ ಒಗಿದ್ಬಿಟ್ಟು ಒಣಗಿಸ್ಬೇಕಾದ್ರೆ ಬಿಸಿಲು ಬೇಕು, ನಾಳೆ ಮಳೆ ಬರಂಗಿದ್ರೆ ಕಷ್ಟವಾಗುತ್ತೆ, ಬರ್ಬಹುದಾ ಇಲ್ವಾ ಅಂತ ಕನ್ಫರ್ಮೇಶನ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ ಕೆಲ್ಸ ಏನಾಗುತ್ತೆ, ಮಾಡದ ಬೇಡವಾ, ಮಾಡದ ಬೇಡ ಅಂತ. ಅದನ್ನ ಸಂಪೂರ್ಣ ಒಂದು ಹೃದಯದಿಂದ ನೀವು ಮಾಡಕ್ಕಾಗಲ್ಲ ಅಲ್ವಾ, ಕಂಪ್ಲೀಟ್ ಮೈಂಡ್ ಇಂದ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ನಾಳೆ ವಿಷಯ ಏನ್ ನಡೆಯುತ್ತೋ ಅದ್ರ ಬಗ್ಗೆ ನಿಮ್ಗೆ ಏನಿಲ್ಲ, ದೃಢವಾದಂತ ಒಂದು ನಂಬಿಕೆ ಇಲ್ಲ. ಓ ಬಂದೇ ಬರುತ್ತೆ, ಇಲ್ಲ ಬರಲ್ಲ ಅಂತ ಅಲ್ವಾ? ಹಾಗಾಗಿ ದೇವ್ರ ಮಕ್ಳು ಈ ನಂಬಿಕೆ ಇನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಚೆನ್ನಾಗಿ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊ. ನಾಳೆ ಸೂರ್ಯ ಬರ್ತಾನ ಅನ್ನೋದಕ್ಕೆ ಅಂತ ಕೇಳಿದ್ರೆ ಖಂಡಿತವಾಗ್ಲು ಯಾರು ಏನ್ ಮಾಡಲ್ಲ, ಅದಕ್ಕೆ ನಂಬಿಕೆ ಬೇಕಾಗಿಲ್ಲ, ಎಲ್ಲರೂ ಕನ್ಫರ್ಮ್ ಹೇಳ್ತಾರೆ ಬಂದೇ ಬರ್ತ. ಅದು ನಾಳೆ ಮಳೆ ಬರುತ್ತಾ ಅಂತ ಕೇಳಿದ್ರೆ ಬರಬಹುದು, ಬರ್ದೇ ಇರಬಹುದು. ಅಂದ್ರೆ ಯಾವ ವಿಷಯ ನಾವು ದೃಢವಾಗಿ ಹೇಳ್ತೀವಿ, ಬಂದೇ ಬರುತ್ತೆ ಅನ್ನೋ ಅಂತ ರೀತಿಲಿ ನಮ್ಮ ನಂಬಿಕೆ. ಹಾಗಾಗಿ ಅದಕ್ಕೆ ಏನ್ ಮಾಡಿದಾರ, ನಂಬಿಕೆ ಬಗ್ಗೆ ಏನ್ ಮಾಡ್ತಾರೆ ಒಂದು ಎಕ್ಸ್ಪ್ಲೇನ್ ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ನಂಬಿಕೆ ಅನ್ನೋದು ಏನಪ್ಪಾ ಅಂದ್ರೆ, ಆ ಒಂದು ವಾಕ್ಯದಲ್ಲಿ ನಾವು ಓದ ಪ್ರಕಾರವಾಗಿ, ಇಬ್ರಿಯದಲ್ಲಿ ಬರೆದಂತ ಒಂದು ಪತ್ರಿಕೆಯಲ್ಲಿ ನಾವು ಓದಿದ ಪ್ರಕಾರವಾಗಿ ಏನಿದೆ ಅಂದ್ರೆ, ನಿರೀಕ್ಷಿಸುವಗಳ ವಿಷಯವಾಗಿ ಭರವಸವದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಂಡಿರುವುದು.
ದೇವರ ಮಕ್ಕಳಿಗೆ ನಮಗೆ ಆಧಾರವಾಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಒಂದು ಸಂಪೂರ್ಣ ಕ್ರೈಸ್ತನ ಜೀವಿತ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ನಂಬಿಕೆ ಮೇಲೆ ಅವಲಂಬಿತ ಅಲ್ವಾ? ಹಾಗಾಗಿ ಈ ನಂಬಿಕೆ ಅನ್ನೋಂಥ ವಿಷಯ ತಗೊಂಡಾಗ ದೇವ್ರ ಮಕ್ಕಳು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿತ್ತು. ನಾವು ಇಟ್ಟಿರುವಂತ ಯಾವುದೇ ಒಂದು ವಿಷಯಕ್ಕೆ ಯಾವುದನ್ನು ಕೂಡ ಕಣ್ಣನಿ ಕಣ್ತ ನಾವು ಕಾಣಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ನೋಡಿದೀವಾ? ನೋಡಿಲ್ಲ. ಪೋಸ್ಟಲ್ ಯಾರ ನೋಡಿದೀವಾ? ನೋಡಿಲ್ಲ. ಬೈಬಲ್ ನ ಬರೆದಿರೋರು ಯಾರು ಅಂತ ನೋಡಿದೀವಾ? ನೋಡಿಲ್ಲ. ಪರಲೋಕ ನಂಬಿಕಸ್ಥವೀರರು ಅಂದ್ರೆ ಯಾವ್ದ್ರ ಬಗ್ಗೆ ನೋಡಿಲ್ಲ. ಮುಂದೆ ಪರಲೋಕ ದೇವ್ರ ಜೀವವನ್ನು ಕೊಡ್ತಾರೆ ಅಂತ ಯಾವುದೇ ವಿಷಯಗಳ ಇಲ್ಲ ನಮ್ಗೆ. ಆದ್ರೂ ಕೂಡ ನಂಬ್ತೀವಿ. ಹೆಂಗ್ ನಂಬ್ತಿದ್ವಿ? ಹೇಗ್ ನಂಬ್ತೀವಿ? ಏನ್ ದೃಢವಾಗಿ ನಂಬೋದಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದ್ರೂ ಕೂಡ ನಿಜ ಅಂತ ತಿಳ್ಕೊಳ್ತೀವಿ. ಹೇಗೆ? ಯೇಸು ಕ್ರಿಸ್ತನ್ ಬಂದಿದ್ದೀರಾ? ಬಂದ್ರ ಇಲ್ವಾ? ನೋಡಿದಿರಾ ನೀವು ಯೇಸು ಕ್ರಿಸ್ತನ? ಕೇಳ್ತಾರ ಎಲ್ಲ, ನೋಡಿದಿರಾ ನೀವು? ಅಂದ್ರೆ ಏನು ಉತ್ತರ ಕೊಡ್ತೀರಾ? ದೇವ್ರು ನಮ್ಮನ್ ದಿನ ನಡ್ಸೋ ರೀತಿಲೆ ನಮ್ಗೆ ಅರ್ಥ ಆಗುತ್ತಲ್ಲ ಬ್ರದರ್. ಏನ್ ಅರ್ಥ ಆಗುತ್ತೆ? ಏನ್ ನಡ್ಸೋ ರೀತಿಯಲ್ಲಿ ಅರ್ಥ ಆಗುತ್ತೆ? ಪ್ರತಿಯೊಂದು ವಿಷಯದಲ್ಲೂ ದೇವ್ರು ಇದ್ದಾರೆ ಅನ್ನೋ ಒಂದು ಇದು ನಮ್ಗೆ ದೇವ್ರು ಅರ್ಥ ಮಾಡಿಸ್ತಾರೆ, ಗೊತ್ತಾಗುತ್ತೆ ನಮ್ಗೆ. ಓಕೆ, ದೇವ್ರು ಇದಾರೆ ಅಂತ ಗೊತ್ತಾಗುತ್ತೆ, ನಡೆಸ್ತಾ ಇದ್ದಾರೆ. ಯೇಸು ಕ್ರಿಸ್ತನ ನೋಡಿದ್ರಿ? ಯೇಸು ಕ್ರಿಸ್ತನ ಯಾಕೆ ನಂಬ್ತೀರಾ? ಯಾಕೆ ಯೇಸು ಕ್ರಿಸ್ತನ ನಂಬಬೇಕು? ಯೇಸು ಸ್ವಾಮಿ ಲೋಕ ರಕ್ಷಕನ ಅಂತ ನಂಬ್ತೀವಿ, ಮತ್ತು ದೇವ್ರ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ದೇವ್ರು ಅವ್ರನ್ನ ಕಳ್ಸಿಕೊಟ್ಟಿದ್ದು, ಯೇಸು ಕ್ರಿಸ್ತನ್ ತಾನೇ ಕಳ್ಸಿಕೊಟ್ಟಿರೋದು. ಬರೀ ಇವೆಲ್ಲ ಏನಪ್ಪಾ ಅಂದ್ರೆ, ಇಷ್ಟೊಂದು ವಿಷಯನ ಯೇಸು ಕ್ರಿಸ್ತನ ಲೋಕದ ರಕ್ಷಕ ಅಂದಿದ್ ಮಾತ್ರಕ್ಕೆ ನಾವ್ ಯಾರು ನಂಬಿಲ್ಲ, ಅದನ್ನ ಕ್ರಮವಾಗಿ ಓದ್ಕೊಂಡ್ ಬಂದಿದೀವಿ. ಯಾಕೆ ಯೇಸು ಕ್ರಿಸ್ತನ ಲೋಕ ರಕ್ಷಕ ಆಗ್ಬೇಕು? ಲೋಕದ ರಕ್ಷಣೆ ಅಂದ್ರೆ ಏನು? ಲೋಕ ಮತ್ತೆ ಯಾವ್ದ್ರಲ್ಲಿ ರಕ್ಷಣೆ ಪಡೆದೇ ಇದೆ? ಲೋಕ ಯಾವ್ದ್ರಲ್ಲಿ ಲೋಕ ಬಿದ್ದಿದೆ? ಯಾವ್ದಕ್ಕೆ ದಾಸತ್ವಗೊಳಗಾಗಿದೆ? ಆ ದಾಸತ್ವ ಹೇಗ್ ಬಂತು? ಅದರ ಬಿಗಿನಿಂಗ್ ಏನು ಅನ್ನಂತ ಎಲ್ಲ ವಿಷಯ ಸ್ಟಡಿ ಮಾಡ್ಕೊಂಡ್ ಬಂದಾಗ ನಮ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವಾ? ಇಲ್ದೇ ಇದ್ರೆ ನಮ್ ಫೈತ್ ಏನಾಗುತ್ತೆ? ಬ್ಲೈಂಡ್ ಫೈತ್ ಅಂದ್ರೆ ಮೂಢ ನಂಬಿಕೆ ಆಗುತ್ತೆ. ಯಾರೋ ಏನೋ ಹೇಳಿದ್ರು, ನೋಡಪ್ಪ ಯೇಸು ಸ್ವಾಮಿ ಇದಾರೆ, ಒಬ್ರು ಇದಾರೆ, ನಿಮ್ ಪಾಪನ ಕ್ಷಮಿಸ್ಕೊಡ್ತಾರೆ ಅಂದಿದ್ ಮಾತ್ರಕ್ಕೆ ನಾವು ನಂಬದೆ, ಯಾರವರು? ದೇವ ಕುಮಾರನ ಆಗಿದ್ರೆ ನಮಗೋಸ್ಕರ ಜೀವ ಕೊಡಕ್ ಬಂದಿದ್ರೆ, ಇಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಕ್ಲಿಯರ್ ಆಗಿದೀವಿ, ನಮ್ ಮೈಂಡ್ ಕ್ಲಿಯರ್ ಆಗಿದೆ. ಮುಖ್ಯವಾಗಿ ಹೇಳ್ಬೇಕಾದ್ರೆ ಕಣ್ಣಿಗೆ ಕಾಣಿಸಿದ ಒಂದು ಕಣ್ಣಿಗೆ ಕಾಣಿಸುವಂತವುಗಳು ನಿಜವಲ್ಲ. ಕಣ್ಣಿಗೆ ಕಾಣಿಸದೇ ಇರುವಂತದ್ದೇನು ನಿಜವಾಗಿದ್ದಂತ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಇಲ್ಲಿವರೆಗೆ ಅಲ್ವಾ? ಕೆಲವೊಂದು ವಿಷಯ ನಾವು ನೋಡಕ್ಕಾಗಲ್ಲ, ಅದಕ್ಕೋಸ್ಕರ ನಂಬಕ್ಕಾಗಲ್ಲ ಅಂತ ಹೇಳಕ್ಕ ಕರೆಕ್ಟ್ ಅಲ್ವಾ? ಈ ಸಾಮಾನ್ಯ ಇದೇ ಎಕ್ಸಾಂಪಲ್ ಎಲ್ಲ ಕೊಡ್ತಾರೆ, ದೇವ್ರ ನೋಡಿದಿರಾ ಅಂತ ಕೇಳಿದ್ರೆ, ದೇವ್ರ ನಾನು ನೋಡಿಲ್ಲ. ಮತ್ತೆ ಹೆಂಗ್ ನಂಬ್ತೀಯಾ? ನಂಬ್ತೀನಿ, ಯಾಕಂದ್ರೆ ನಾನು ಉಸಿರು ಬಿಡಂತ ಜೀವ ಶ್ವಾಸ ಇದೆಯಾ ಅಂತ ಕೇಳಿದ್ರೆ ಇದೆ, ಎಲ್ಲಿ ತೋರಿಸು ಅಂತ ನೋಡಿದ್ರೆ ತೋರ್ಸಕ್ಕಾಗಲ್ಲ. ಮತ್ತೆ ಇದೆ ಅನ್ನೋದಕ್ಕೆ ಏನ್ ಎವಿಡೆನ್ಸ್? ನೀನ್ ಜೀವಂತವಾಗಿರೋದು ಎವಿಡೆನ್ಸ್, ನೀನು ಉಸಿರಾಡೋದು ಎವಿಡೆನ್ಸ್. ಗಾಳಿ ಮಾತ್ರ ಇಲ್ಲ ಅಂದ್ರೆ, ಆಮ್ಲಜನಕ ಇಲ್ಲ ಅಂದ್ರೆ ನೀನು ಉಸಿರಾಡ್ತಿದ್ದ. ಹೀಗೇನ್ ಮಾಡುದು? ಕೆಲವೊಂದು ಎಕ್ಸಾಂಪಲ್ ನ ಕೆಲವೊಬ್ರು ನೋಡ್ಕೊಡೋದು ನಾನು ನೋಡ್ತೀನಿ. ಅಂದ್ರೆ ಸತ್ಯವೇದ ವಿಷಯಕ್ಕೆ ಬಂದಾಗ, ಸತ್ಯ ವಿಷಯಕ್ಕೆ ಬಂದಾಗ ನಮ್ಮ ಮನಸ್ಸಾಕ್ಷಿ, ನಮ್ಗಿರುವಂತ ಮನಸ್ಸನ್ನ ದೇವ್ರೇನ್ ಮಾಡ್ತಾರೆ? ದೃಢವಾಗಿ ನಂಬೋದಕ್ಕೆ ಆಧಾರಗಳಿರ್ಬೇಕು. ಆಧಾರಗಳಿಲ್ಲದೆ ಯಾವುದು ನಂಬಬಾರ್ದು. ಮುಖ್ಯವಾಗಿ ಅದೆಲ್ಲ ಕೂಡ ಏನಾಗಿರುತ್ತೆ ಅಂದ್ರೆ ದೇವರ ಒಂದು ವಾಕ್ಯದ ಆಧಾರವಾಗಿ. ಸತ್ಯವೇದವನ್ನ ನಾವು ಏನ್ ಮಾಡಿದೀವಿ ಇವತ್ತು, ಸತ್ಯವೇದ ದೇವರ ವಾಕ್ಯನ ಅದು ಪರಿಶುದ್ಧ ಗ್ರಂಥ ಅಂತ ನಾವು ಅಕ್ಸೆಪ್ಟ್ ಮಾಡಿದ್ಮೇಲೆ ಅದರಲ್ಲೂ ಕೂಡ ಕೆಲವೊಂದು ಮಿಸ್ಟೇಕ್ ಇದೆ, ಕೆಲವೊಂದು ತಪ್ಪಿದೆ ಅಂತ ವಿಷಯಗಳನ್ನ ಕಂಡಿಡಿತಾ ಇದೀವಿ ಇವತ್ತು. ಯಾಕೆ ನೋಡಿ, ಈ ವಾಕ್ಯ ಹೊಂದಾಣಿಕೆ ಆಗ್ತಿಲ್ಲ, ಹಂಗಾದ್ರೆ ಇಲ್ಲೆಲ್ಲ ಮಿಸ್ಟೇಕ್ ಇದೆ ಅಂತ ಅಲ್ವಾ? ಅದರಿಂದ ನಮ್ಮ ನಂಬಿಕೆ ಏನಾಗುತ್ತಂದ್ರೆ ದೇವರ ಆತ್ಮದಿಂದ ನಡೆಸಪಡುವಂತದ್ದಾಗಿದೆ ಅಲ್ವಾ? ದೇವರ ಪವಿತ್ರಾತ್ಮ ಮೂಲಕ ನಂಬಿಕೆ ಏನಾಗುತ್ತೆ ನಮ್ಗೆ? ವೃದ್ಧಿ ಉಂಟಾಗುತ್ತೆ. ಯಾವಾಗ ದೇವರ ಸತ್ಯವನ್ನ ನಾವು ಕ್ರಮೇಣ ಅರ್ಥ ಮಾಡ್ಕೊಳ್ತೀವೋ, ಅರ್ಥ ಮಾಡ್ಕೊಂಡು ನನ್ನ ನಂಬಿಕೆ ಏನಾಗುತ್ತೆ ನಮ್ಮಲ್ಲಿ ಹೆಚ್ಚಾಗುತ್ತೆ. ಹಾಗಿರೋದ್ರಿಂದ ನಂಬಿಕೆ ಅನ್ನುವಂತ ಒಂದು ವಿಷಯ ತುಂಬಾ ಮುಖ್ಯ. ನಂಬಿಕೆ ಬಗ್ಗೆ ತುಂಬಾ ಜಾಸ್ತಿ ಮಾತಾಡಬೇಕಾಗಿಲ್ಲ. ಸೊ ಮುಖ್ಯವಾಗಿ ಇಲ್ಲಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಯಾರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ರೆ ಸ್ಪಷ್ಟವಾಗಿ ಅಂತ ನೋಡಿದ್ರೆ, ನಂಬಿಕಸ್ಥ ವೀರರ ಬಗ್ಗೆ ಮಾತಾಡ್ತಾ ಇದ್ರೆ. ಸೊ ಈ ಒಂದು ನಂಬಿಕೆಯ ಒಂದು ಪ್ರಾಮುಖ್ಯತೆ ಏನು, ಇದರಿಂದ ನಮ್ಗಿರುವಂತ ಅನುಕೂಲಗಳೇನು ಅಲ್ವಾ? ತುಂಬಾ ಅನುಕೂಲ ಇದೆ.
ಎಂತ ಅನುಕೂಲ ಆಯ್ತು ಅಂದ್ರೆ, ಪ್ರತಿಯೊಂದು ವಿಷಯ ಈ ನಂಬಿಕೆ ಮತ್ತೆ ಕ್ರಿಯೆ ಎರಡನ್ನ ತಗೊಳ್ಳೋಣ. ಏನಪ್ಪಾ ಅಂದ್ರೆ ಈ ಕ್ರಿಯೆ ಮತ್ತು ನಂಬಿಕೆಗಿರುವಂತ ಡಿಫ್ರೆನ್ಸಿಯೇಷನ್ ತಗೊಳ್ಳೋಣ ಮೊದಲನೇದಾಗಿ. ಯಾಕಂದ್ರೆ ಈ ಟಾಪಿಕ್ ನ ಇಲ್ಲಿ ಯಾಕೆ ಮಾತಾಡ್ಬೇಕು ಅಂದ್ರೆ, ಈ 11ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಮಾತಾಡುವಂತ ಮಾಹಿತಿ ಯಾವುದ್ರ ಮೇಲೆ ಆಧಾರವಾಗಿದೆ ಅಂದ್ರೆ, ಇದೆರಡರಲ್ಲಿ ಇರುವಂತ ವ್ಯತ್ಯಾಸದ ಬಗ್ಗೆ ಮಾತಾಡ್ತೇವೆ. ನಂಬಿಕಸ್ಥರ ವೀರರು ಅವರು ಹೇಗೆ ನೀತಿವಂತರಾದ್ರು ಅಂತ ಪ್ರಶ್ನೆ ಬಂದಾಗ ಅಲ್ವಾ, ಅದಕ್ಕೆ ಹೆಸರೇ ಆತರ ಇದೆ ಅವರಿಗೆ, ನಂಬಿಕಸ್ಥ ವೀರರು ಅಂತ. ಹಳೆ ಒಡಂಬಡಿಕೆಯಲ್ಲಿ ಜೀವಿಸಿದಂತ ಯೇಸುಕ್ರಿಸ್ತನು ಬರೋದಕ್ಕಿಂತ ಹಿಂದಿನ ಕಾಲ ಜೀವಿಸಿದಂತ ಭಕ್ತರು ಅವ್ರು ಹೇಗೆ ನೀತಿವಂತರಾದ್ರು ಅಂತ ಪ್ರಶ್ನೆ ಬಂದಾಗ, ಅವ್ರು ಮಾಡಿದಂತ ಒಳ್ಳೆ ಕೆಲಸದಿಂದ ನೀತಿವಂತರಾದ್ರ ಇಲ್ಲ ಬೇರೆ ಹೇಗೆ ನೀತಿವಂತರು ಅಂತ ಎಣಿಸಲ್ಪಟ್ರು ಅನ್ನಂತ ಪ್ರಶ್ನೆ ಬರುತ್ತೆ. ಈ ಒಳ್ಳೆ ಕೆಲಸ ಅಂದ್ರೆ ಏನಪ್ಪ, ಅವ್ರಿಗೇನು ಒಳ್ಳೆ ಕೆಲಸ ಗೊತ್ತಿತ್ತು? ನಮ್ಗೆ ಗೊತ್ತಿರುವಂತ ಒಳ್ಳೆ ಒಳ್ಳೆ ವಿಷಯ ಅವ್ರಿಗೆ ಗೊತ್ತಿತ್ತಾ? ಫಾರ್ ಎಕ್ಸಾಂಪಲ್ ನಮ್ಗೇನು ಅಂತ ವಿಷಯ ದೇವ್ರು ಹೇಳ್ತಾ ಇದ್ದಾರೆ ನೋಡಿ, ಯಾರಾದ್ರೂ ನಿಮ್ಗೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ತರಿಸ್ಕೊಡಿ ಅಲ್ವಾ. ಅಂದ್ರೆ ಯಾರು ಕೆಟ್ಟದಕ್ಕೆ ಕೆಟ್ಟದ್ ಮಾಡ್ಬೇಡ್ರಿ. ಸೊ ಅವ್ರು ಯಾವ ರೀತಿ ಇದ್ದ, ಆ ರೀತಿ ಹೇಳಿದ್ರಾ? ಅವ್ರಿಗಿರೋದ ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರನ ಕೈಗೊಂಡು ನೀತಿವಂತರಾದ್ರ ಅವರು ಇಲ್ಲ ಅಂದ್ರೆ ಹೇಗ್ ನೀತಿವಂತರಾದ್ರು? ಅದನ್ನೇ ಅಪೋಸ್ತಲ್ ಪಾಳಿಲ್ ಸ್ಟಡಿ ಮಾಡ್ತಾ ಇದ್ರು. ಆ ಧರ್ಮಶಾಸ್ತ್ರನ ಕೈಗೊಂಡು ನೀತಿವಂತರ ಅಂತ ಎನಿಸಲ್ಪಟ್ಟಿದ್ರೆ ಅಬ್ರಹಾಮ್ ಲಿಸ್ಟಲ್ ಬರಲ್ಲ, ಯಾಕೋಬ ಲಿಸ್ಟಲ್ ಬರಲ್ಲ, ಇಸಾಕ ಲಿಸ್ಟಲ್ ಬರಲ್ಲ. ಯಾಕಂದ್ರೆ ಅವ್ರ ನಂತರ ಧರ್ಮಶಾಸ್ತ್ರ ಕೊಡಲ್ಪಡ್ತು. ಬಟ್ ಅವ್ರಲ್ಲಿ ಹೆಂಗ್ ನೀತಿವಂತರಾದ್ರು? ಅವ್ರಿಗೆ ಯಾವ ಆಜ್ಞೆ ಏರ್ಪಟ್ಟಿದ್ರು? ಮಾಡ್ಬೇಡ, ಇದ್ ಮಾಡಿ ಅಂತ ಏನಾದ್ರು ಹೇಳಿದ್ರ ಅವ್ರಿಗೆ? ಏನು ಹೇಳ್ದೇನ ಕೆಲಸ ಮಾಡಿದ್ರಲ್ಲ ಅವರು, ಏನು ಹೇಳ್ದೇನೆ? ಶತ್ರುಗಳನ್ನ ಪ್ರೀತಿ ಮಾಡಿದರೆ, ದೇವ್ರಿಗೋಸ್ಕರ ತನ್ನ ಮಗನ ತ್ಯಾಗ ಮಾಡಿದರೆ, ಏನು ಗೊತ್ತಿಲ್ಲ. ಏನು ಯಾವುದು ಈ ಗುಣಗಳ ಬೆಳೆಸುತ್ತೋ ಅವರಲ್ಲಿ? ಇಷ್ಟು ಒಂದು ಒಳ್ಳೆ ಗುಣಗಳ ಬೆಳೆಯೋದಕ್ಕೆ ಕಾರಣವಾಗಿದ್ದೇನು, ಏನಿರ್ಬಹುದು ಅವರಲ್ಲಿ ಅಂತ ನೋಡಿದಾಗ ಅದಿಗೆ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಂಬಿಕೆ ಅಂತ ಬರುತ್ತೆ. ಯಾಕೆ ಅಂತ, ದೇವರು ಅಬ್ರಾಹ್ಮನ ಕರೆದಾಗ ಇದೆಲ್ಲ ವಿಷಯನ ಕಂಟಿನ್ಯೂ ಆಗಿ ನೋಡ್ಬೋದು ಬರುವಂತ ವಿಷಯಗಳಲ್ಲಿ. ಆದ್ರೆ ಮುಖ್ಯವಾಗಿ ಎರಡು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಂಡು, ಒಂದು ಕ್ರಿಯೆ ಅಂದ್ರೆ ನಾನ್ ಮಾಡಿದಂತ ಒಳ್ಳೆ ಕೆಲಸದಿಂದ ದೇವರ ಮುಂದೆ ಯಾರು ಏನ್ ಮಾಡಕ್ಕಾಗಲ್ಲ, ನೀತಿವಂತನಂದೋ ಎನಿಸಲ್ಪಡೋದಿಲ್ಲ. ಬದಲಾಗಿ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದಲೇ ನೀತಿವಂತರಾಗಿದ್ದೀವಿ. ನಾವು ಇವತ್ತು ನೀತಿವಂತರಾಗಿದ್ದೀವಿ ಅಂದ್ರೆ ಕಾರಣ ಕರ್ತನಾದ ಯೇಸುಕ್ರಿಸ್ತನ ಬಲಿಯ ಮೇಲೆ ನಾವು ಇಟ್ಟಿರುವಂತ ನಂಬಿಕೆ. ಕರೆಕ್ಟ್ ಅಲ್ವಾ? ಆತನ ನಮಗೋಸ್ಕರ ಕೊಟ್ಟಂತ ವಿಮೋಚನ ಬಲಿಯನ್ನ ನಾವೇನ್ ಮಾಡಿದ್ದೀವಿ, ನಾವು ಅದನ್ನ ಅಂಗೀಕರಿಸೋದು ಮಾತ್ರ ಅಲ್ಲ, ನಮ್ಮ ಪಾಪಕ್ಕೋಸ್ಕರ ನಮ್ಮ ಕರ್ತನಾದ ಯೇಸುವಿನ ಬಲಿಯಾದನು ಅಂತ ನಾವು ನಂಬಿಕೆ ಇಟ್ಟಿದ್ದರಿಂದ ನೀತಿವಂತರಾಗಿದ್ದೀವಿ. ಇದು ಮೊದಲನೇ ಪ್ರೋಸೆಸ್ ಅಲ್ವಾ? ಇದು ನಮಗಿದೆ. ಅವ್ರಗೆಲ್ಲ ಏನಪ್ಪಾ ಇತ್ತು, ಹಳೆಯ ಒಂದುಡಿಕೆ ಬಾಡೋಣ ಕೆಲವರ ಭಕ್ತರಿಗೆ ಅಂತ ನೋಡಿದಾಗ ಅವ್ರು ಕೂಡ ಏನು ಏನಿತ್ತು, ಅದೇ ಒಂದು ನಂಬಿಕೆ ವಿಷಯಗಳೇ ಇತ್ತು. ಅದನ್ನೇ ನೋಡ್ಬೇಕಾದ್ರೆ ಎರಡನೇ ವಾಕ್ಯ ಓದೋಣ ಇಬ್ರಿಯವರಿಗೆ 11ನೇ ಅಧ್ಯಾಯ ಎರಡನೇ ವಾಕ್ಯ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ್ದರು. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಪಡೆದುಕೊಂಡ್ರು ಅಲ್ವಾ? ಈ ವಿಷಯ ತುಂಬಾ ಒಂದು ಇಸ್ರೇಲ್ ಜನರಿಗೂ ಗೊತ್ತಾಗ್ತಿರ್ಲಿಲ್ಲ, ಈ ಟಾಪಿಕ್ ಅರ್ಥ ಆಗ್ತಿರ್ಲಿಲ್ಲ ಅವರಿಗೆ. ಅವರೆಲ್ಲ ಏನ್ ತಿಳ್ಕೊಂಡ್ಬಿಟ್ರು, ಸದಸ್ಯರು ಪದಸ್ಯರೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ರು, ಓಕೆ ಇವರೆಲ್ಲ ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆದಿದ್ದಾರೆ ಅಂತ ಅಲ್ವಾ? ಧರ್ಮಶಾಸ್ತ್ರ ಅದನ್ನ ಕೈಗೊಂಡು ನಡೆದಿದ್ದಕ್ಕೆ ದೇವ್ರು ಏನ್ ಮಾಡಿದಾರೆ, ಅವ್ರನ್ನ ಏನ್ ಮಾಡಿದಾರೆ, ಒಳ್ಳೆಯವರಂತ ಪರಿಗಣಿಸಿದ್ದಾರೆ. ನೋಡ್ರಿ, ಧರ್ಮಶಾಸ್ತ್ರ ಆಜ್ಞೆಯನ್ನ ಕೈಗೊಂಡು ನಡೆದವರಲ್ಲಿ ಒಳ್ಳೆಯವರಂತ ಏನಾದ್ರೂ ಹೆಸರು ತಗೊಂಬೇಕಾಗಿದ್ರೆ ಅದರಲ್ಲಿ ತುಂಬಾ ಶ್ರೇಷ್ಠವಾದಂತ ಹೆಸರು ಒಬ್ರು ತಗೊಂಡ್ಬಿಟ್ಟಿದ್ರು ಸತ್ಯವೇದದಲ್ಲಿ ಅಲ್ವಾ? ಯಾರಪ್ಪ ಅವರು ಅಂತ ನೋಡಿದ್ರೆ ಓದಿ ಲೂಕ 1ನೇ ಅಧ್ಯಾಯ 6ನೇ ವಾಕ್ಯ. ನಮ್ಮ ವಿಷಯಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಅವರ. ಆದರೆ ಓದ್ಬೇಕಾ ಇನ್ನು ಬ್ರದರ್? ಓದಿ ಓದಿ ಅದನ್ನ 5ನೇ ವಾಕ್ಯದಿಂದ ಓದಿ. ಯೋದಾಯದ ಅರಸನಾದ ಯೆರೋದನ ಕಾಲದಲ್ಲಿ ಅಬ್ಬಿಯನ ವಾಕ್ಯಕ್ಕೆ ಸೇರಿದ ಜಕರ್ಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು
ಎಲಿಶಬೆತ್ ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಕರೆಕ್ಟ್ ಅಲ್ವಾ? ಸಾಕು, ದೇವರ ದೃಷ್ಟಿಯಲ್ಲಿ ಏನಾಗಿದ್ರು? ನೀತಿವಂತರಾಗಿದ್ರು. ಎಲ್ಲ ಒಂದು ದೇವರು ಕೊಟ್ಟಂತ ಆಜ್ಞೆ ಪ್ರತಿಯೊಂದನ್ನ ಕೈಗೊಂಡು ದೇವರ ದೃಷ್ಟಿಯಲ್ಲಿ ದೋಷವಿಲ್ಲದವರಾಗಿ ನೀತಿವಂತರಾಗಿ ಅಲ್ವಾ? ಅವರಿಗೆ ಕೊಟ್ಟಿರುವಂತ ಹೆಸರು ಇದು, ಬೈಬಲ್ ಕೊಟ್ಟಿರುವಂತ ವಿಷಯ. ಬಟ್ ಇವ್ರು ನೀತಿವಂತರಾಗಿದ್ದಾರೆ ದೇವರ ದೃಷ್ಟಿಯಲ್ಲಿ, ಒಳ್ಳೆಯವರಾಗಿದ್ದಾರೆ. ಬಟ್ ದೇವರು ಇವ್ರು ಮಾಡಿದಂತ ಒಳ್ಳೆಯ ವಿಷಯಗಳಲ್ಲಿ ಇವ್ರನ್ನ ನೀತಿವಂತರ ಪರಿಗಣಿಸಕ್ಕಾಗುತ್ತಾ? ಯಾಕೆ ಅಂದ್ರೆ ಇದೆಲ್ಲ ರೀತಿಯಲ್ಲಿ ಒಳ್ಳೇದಿದ್ರು, ದೇವ್ರ ಮೇಲೆ ನಂಬಿಕೆ ಬರಲಿಲ್ಲ ಅವ್ರು. ಏನ್ ನಂಬಿಕೆ ಬರಲಿಲ್ಲ? ಜಕರಿಯ ಏನ್ ನಂಬಿಕೆ ಬರಲಿಲ್ಲ? ದೇವ್ರ ಮೇಲೆ ಅಪನಂಬಿಕೆ ಏನಾದ್ರು ಬಂತ? ಜಕರಿಯಗೆ ದೇವ್ರ ಮೇಲೆ ಅಪನಂಬಿಕೆ ಬಂತ? ನಂಬಿಕೆ ಬರ್ಲಿಲ್ಲ, ಬರ್ದೇ ಇರುವಂತ ಸನ್ನಿವೇಶ ಏನಾದ್ರು ಬಂತ? ಇಲ್ಲ. ಇಲ್ವಾ? ಬಂತು ಹೌದು ಬಂತಲ್ಲ, ಬ್ರದರ್. ಅವರು ಕೇಳ್ತಾ. ಹಾ ಕರೆಕ್ಟ್, ಅವರು ಮಗುವಾಗ ಡೌಟ್ ಇರ್ತಾನಲ್ಲ, ಅವರು ಡೌಟ್ ಪಡ್ತಾರೆ, ಅವರು ಬಾಯಿ ಬರ್ದಂಗೆ ದೇವರು ಮಗ ಹುಟ್ಟವರೆಗೂ ಮೂಕನಾಗಿರ್ತಾರೆ. ಓಕೆ, ಕರೆಕ್ಟ್ ಅಲ್ವಾ? ನೋಡ್ರಿ, ಅಲ್ಲಿ ನಂಬಿಕೆ ಇರ್ಲಿಲ್ಲ ಅವ್ರಿಗೆ. ಅಂದಿದ್ ಮಾತ್ರಕ್ಕೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ನಾವು ಪ್ರೂವ್ ಮಾಡಕ್ಕಾಗಲ್ಲ. ನಂಬಿಕೆ ಬೆಳಿತು ಅವ್ರಿಗೆ. ಹೇಗ್ ಬೆಳಿತೋ? ಆ ಒಂದು ಅಷ್ಟು ದಿನಗಳಾದ್ಮೇಲೆ ಮಗು ಹುಟ್ಟಿದ ಮೇಲೆ ಅದು ಹೆಸರಿಡ್ಬೇಕಾದ್ರೆ ಬಾಯಿ ಬಂತು ನೋಡ್ರಿ, ಅವಾಗ ದೇವ್ರ ಮೇಲೆ ಏನ್ ಬಂದಿರ್ಬೇಕು ಅವ್ರಿಗೆ? ನಂಬಿಕೆ ಬರ್ತದೆ. ನಂಬಿಕೆ ಬಂತು. ಹಾಗಾಗಿ ದೇವರು ಈ ನಂಬಿಕೆ ಈ ನಂಬಿಕೆಗೆ ಕೊಡುವಂತ ವಿಷಯ ಅವರ ಕ್ರಿಯೆಗಳಿಗೆ ಕೊಡ್ಲಿಲ್ಲ. ನಾನು ಒಳ್ಳೆ ವಿಷಯಗಳನ್ನ ಮಾಡಿದೀನಿ ದೇವ್ರೆ, ನಾನು ಒಳ್ಳೆಯವನಾಗಿದ್ದೀನಿ ಅಂದಿದ್ ಮಾತ್ರಕ್ಕೆ ದೇವ್ರು ಏನ್ ಮಾಡಿಲ್ಲ, ಅವ್ರನ್ನ ನೀತಿವಂತರಂತ ಪರಿಗಣಿಸ್ತಾ ಇರ್ಲಿಲ್ಲ. ಬದಲಾಗಿ ಕಾಣದೇ ಇರುವಂತ ವಿಷಯಗಳನ್ನ ಏನ್ ಮಾಡಿದಾರೆ? ಕಂಡವರಂತೆ ಅದನ್ನ ದೃಢವಾಗಿ ನಂಬಿ ಹೋಗಿದ್ರು. ಅದಕ್ಕೆ ಆಧಾರ ವಾಕ್ಯ ನೋಡಿದಾಗ ನಂಬಿಕೆ ಅನ್ನೋದು ಏನು ಆಗಿದೆ? ನೀವು ಸರಿ ಓದಿ ಆ ಒಂದು ಒಂದನೇ ಅಧ್ಯಾಯ ಒಂದನೇ ವಾಕ್ಯವನ್ನ ಇಬ್ಬರಿದವರಿಗೆ. ಒಂದನೇ ವಾಕ್ಯ ಶ್ರೀಮಂತ್ ಇಬ್ರಿಯದವರಿಗೆ ಒಂದ್ ಸಾರಿ ಇಬ್ರಿಯದವರಿಗೆ 11ನೇ ಅಧ್ಯಾಯ 1ನೇ ವಾಕ್ಯ. ಅನ್ನು ಇಬ್ರಿಯರಿಗೆ ಸಾರಿ ಇಬ್ರಿಯದವರಿಗೆ 11ನೇ ನಂಬಿಕೆಯು ಅಧ್ಯಾಯ 1ನೇ ವಾಕ್ಯ. ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನೋಡಿದ್ರಾ ಸೊನ್ನೆ, ಈ ಒಂದು ಮಾತನ್ನ ಇಲ್ಲಿ ಮಾತಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದ್ರೆ, ಇದೇ ಗುಣಗಳನ್ನ ಎಲ್ಲ ನಂಬಿಕಸ್ತ್ರವಿರೋರು ತೋರಿಸಿರ್ತಾರೆ ಅಲ್ವಾ? ಈ ಒಂದು ನಂಬಿಕೆ ಅನ್ನೋಂತ ಈ ಒಂದು ಎಕ್ಸ್ಪ್ಲನೇಷನ್ ಇದೆ ನೋಡಿ, ಅದನ್ನ ಎಲ್ಲ ನಂಬಿಕಸ್ತವೀರರು ಏನ್ ಮಾಡಿದ್ದಾರೆ ಅಲ್ಲಿ? ಏನ್ ಮಾಡಿದ್ರೆ ತೋರಿಸಿದ್ದಾರೆ ಅವರ ಜೀವನದಲ್ಲಿ. ಏನ್ ಮಾಡಿದ್ದಾರೆ ಅದನ್ನ ತೋರಿಸಿದ್ದಾರೆ. ಸರಿ, ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ, ಇದೇ ಒಂದು ವಿಷಯ ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದಂದ್ರೆ ನಿರೀಕ್ಷೆ ಅಂದ್ರೆ ಏನು ನೋಡಿ ಇಲ್ಲಿ ಟ್ರಾನ್ಸ್ಲೇಷನ್ ಬಗ್ಗೆ ನಾವು ಸರಿ. ನಿರೀಕ್ಷೆ ಅಂದ್ರೆ ಏನ್ ಬರುತ್ತೆ? ನಿರೀಕ್ಷೆ ಅಂದ್ರೆ ಎದುರು ನೋಡೋದಲ್ಲ ಬ್ರದರ್. ಎದು ನೋಡೋದು. ಮತ್ತೆ ಬೇರೆ ಏನ್ ಬರುತ್ತೆ? ನಂಬಿಕೆಗೂ ನಿರೀಕ್ಷೆಗೆ ಇರುವಂತ ಡಿಫ್ರೆನ್ಸ್ ಒಂದು ವ್ಯತ್ಯಾಸ ಇದೆ ಬ್ರದರ್, ನಿರೀಕ್ಷೆ ಬೇರೆ ನಂಬಿಕೆ ಏನಿದೆ? ಬೇರೆ. ಏನಿದೆ ನಿರೀಕ್ಷೆಗೂ ನಂಬಿಕೆ ಏನ್ ಡಿಫ್ರೆನ್ಸ್ ಇದೆ? ನಿರೀಕ್ಷೆ ಅಂದ್ರೆ ಇದು ಅದೇ ನಡೆಯುತ್ತೆ ಅನ್ನೋದು ನಂಬಿಕೆ, ಕಾಯ್ದುಕೊಳ್ಳೋದು, ಎದುರು ನೋಡೋದು ಆಗುತ್ತೆ ಇದು ಅಂತ, ಇದು ಹಾಗೆ ಆಗುತ್ತೆ ಅಂತ ಒಂದು ನಿರೀಕ್ಷೆ. ಅಂದ್ರೆ ನಿರೀಕ್ಷೆ ಯಾವಾಗ ಬರುತ್ತೆ ಅಂದ್ರೆ, ಯಾವ ವಿಷಯದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರ್ತೀವೋ ಅದನ್ನ ನಡೆಯೋದಕ್ಕೆ ನಾವು ಕಾಯ್ತಾ ಅದನ್ನ ವೇಟ್ ಮಾಡ್ತಾ ಅದನ್ನ ಎದುರು ನೋಡ್ತೀವಿ ನೋಡಿ, ಅದು ನಿರೀಕ್ಷೆ. ಸೊ ನಂಬಿಕೆ ಇಲ್ಲದೆ ಏನಾಗಲ್ಲ, ನಿರೀಕ್ಷೆ ಬರಲ್ಲ. ನಂಬಿಕೆ ಇದ್ರೆ ಮಾತ್ರ ಏನ್ ಮಾಡುತ್ತೆ, ನಿರೀಕ್ಷೆ ಬರುತ್ತೆ. ಬಟ್ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನಾವು ನಿರೀಕ್ಷಿಸುವ ವಿಷಯವಾಗಿ ಏನನ್ನ ನಿರೀಕ್ಷಿಸ್ತಾ ಇದೀವೋ ಭರವಸೆದಿಂದಿರ್ಬೋದು. ಭರವಸೆ ಅಂದ್ರೆ ಏನರ್ಥ? ನಾನೇ ನಿರೀಕ್ಷಿಸ್ತಾ ಇದ್ದೀನೋ ಅದ್ರಲ್ಲಿ ನನಗೆ ಸ್ವಲ್ಪ ಡೌಟ್ ಏನಿಲ್ಲ. ಆಕ್ಚುಲಿ ಇರ್ಬಹುದು, ಇಲ್ದೆ ಇರ್ಬಹುದು, ಆಗ್ಬಹುದು, ಆಗ್ದೆ ಇರ್ಬಹುದು. ಈ ವ್ಯಕ್ತಿ ಏನೋ ದುಡ್ಡು ಕೊಟ್ಟೆ, ಆ ವ್ಯಕ್ತಿ ಏನ್ ಮಾಡ್ತಾನೆ, ನಾಳೆ ದಿವಸ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಕೊಡ್ತಾನ ಇಲ್ವೋ ಯಾರಿಗೂ ಗೊತ್ತು ಅನ್ನೋದು ಭರವಸೆ ಆಗುತ್ತಾ? ಅದೊಂಥರ ಡೌಟ್, ಕೊಡ್ತಾರೋ ಇಲ್ವೋ ಕೊಡ್ತಾರೆ ಸಂದೇಹ, ಅನ್ನೋದೇ. ಭರವಸೆ ಅಂತ ಅಲ್ವಾ? ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾರೆ, ನಾನು ದುಡ್ಡು ಕೊಟ್ಟಿದ್ದೀನಿ, ಅವ್ರು ತಗೊಂಡೋಗಿದ್ದಾರೆ ಕಷ್ಟಕ್ಕೆ, ಅವ್ರ ಪಾಪ ಯಾವಾಗ ಬೇಕಾರ ಕೊಡ್ಲಿ, ಕೊಟ್ರೆ ಕೊಡ್ಲಿ, ಕೊಡದೆ ಹೋಗ್ಲಿ ಅಲ್ವಾ? ಅವ್ರು ಕೊಡ್ತಾರಂತ ನಂಬಿಕೆ ಇಲ್ಲ, ಕೊಡಲ್ಲ ಅಂತ ನಂಬಿಕೆ ಇಲ್ಲ. ಇವಾಗ ಇದೇನಾಯ್ತು, ಇದು ಇಲ್ಲೇನಾಯ್ತು ಅವ್ರಿಗೆ ಅಂದ್ರೆ, ಇವ್ರೇನ್ ಮಾಡಿಲ್ಲ, ಆ ಒಂದು ವ್ಯಕ್ತಿ ಹತ್ರ ಏನು ಏನ್ ಮಾಡಿಲ್ಲ, ಎದುರು ನೋಡಿಲ್ಲ. ಕರೆಕ್ಟ್,
ಮತ್ತೆ ಅದು ಸಿಗುತ್ತೆ ಅಂತ ಯಾವುದೇ ನೋಡಿಲ್ಲ. ಇಲ್ಲಿ ಏನಾಗಲ್ಲ, ನಂಬಿಕೆನಂತ ವಿಷಯ ಬರಲ್ಲ. ಯಾವಾಗ ಒಂದು ವಿಷಯನ ಕಾನ್ಫಿಡೆನ್ಸ್ ಆಗಿ ನಂಬ್ತೀವಿ, ಅದ್ ಬರುತ್ತೆ ಅಂತ ನಂಬ್ತೀವಿ, ಅದ್ ಭರವಸೆ ಆಗುತ್ತೆ ಅಲ್ವಾ. ಕಣ್ಣಿಗೆ ಕಾಣದವುಗಳನ್ನು ಕಾಣದವುಗಳು ನಿಜವೆಂದು ತಿಳಿದುಕೊಳ್ಳುವುದು. ನೋಡಿ ಇದೆಲ್ಲ ಏನಕ್ಕಪ್ಪ ಮತ್ತೆ ಇದು ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ವಿಷಯನ ಈ ವಾಕ್ಯನ ಮೈಂಡ್ ಇಟ್ಕೊಳ್ಳಿ. ಇದೇ ವಿಷಯಗಳನ್ನ ನಮ್ಮ ನಂಬಿಕಸ್ಥ ವೀರರು ಏನ್ ಮಾಡಿದ್ರೆ ಎಲ್ಲಾ ವಿಷಯಗಳಲ್ಲೂ ತೋರಿಸಿದ್ರೆ. ಅದರಿಂದ ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು ಅಲ್ವರ. ಈ ಒಳ್ಳೆ ಹೆಸರು ಅಂದ್ರೆ ಯಾರಪ್ಪ ಅಂದ್ರೆ, ಮನುಷ್ಯರು ಕೊಡುವಂತ ಹೆಸರಲ್ಲ. ಮನುಷ್ಯರು ಏನ್, ಮನುಷ್ಯರು ಎಲ್ಲ ಹೆಸರು ಕೊಡ್ತಾರೆ ನಮ್ಗೆ ಒಳ್ಳೆ ಹೆಸರು? ಮನುಷ್ಯರು ನಮ್ಗೆ ಒಳ್ಳೆ ಹೆಸರು ಯಾವಾಗ ಕೊಡ್ತಾರೆ ಗೊತ್ತಾ? ಮನುಷ್ಯನ ನೀವು ಚೆನ್ನಾಗಿ ಮಾತಾಡಿಸಿದಾಗ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಾಗ, ಅವ್ರ ಒಳ್ಳೆ ಪ್ರೀತಿಯಿಂದ ಮಾತಾಡಿದಾಗ, ಅವ್ರಿಗೆ ಏನಾದ್ರು ಉಪಚಾರ ಮಾಡಿದಾಗ, ಉಪಕಾರ ಮಾಡಿದಾಗ, ನಮ್ಗೇನ್ ಮಾಡ್ತಾರೆ? ಒಳ್ಳೆ ಹೆಸರನ್ನ ಕೊಡ್ತಾರೆ. ನಾವೇನಾದ್ರು ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನಮ್ಗೆ ಒಳ್ಳೆ ಹೆಸರು ಕೊಡಲ್ಲ. ಸೊ ಮನುಷ್ಯರು, ಈ ಒಳ್ಳೆ ಹೆಸರು ಅಂದ್ರೆ ಭೂಮಿಯಲ್ಲಿ ಇದೆ. ನಾವೇನಾದ್ರೂ ಏನ್ ಮಾಡ್ಬೇಕು, ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು, ಒಳ್ಳೇದ್ ಮಾಡ್ಬೇಕು, ಉಪಚಾರ ಮಾಡ್ಬೇಕು. ಅವಾಗ ನಮ್ಗೆ ಏನ್ ಮಾಡ್ತಾರೆ, ಜನ ರೆಸ್ಪೆಕ್ಟ್ ಕೊಡ್ತಾರೆ, ನಮ್ಮ ಒಳ್ಳೆ ವ್ಯಕ್ತಿಯಪ್ಪ ಇರೋ ಅಂತ ಹೇಳ್ತಾರೆ. ಬಟ್ ದೇವರ ಮುಂದೆ ಒಳ್ಳೇದನ್ನೋದೇನು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ? ಯಾವ್ದ್ರ ಮೇಲೆ ಆಧಾರವಾಗಿದೆ ಅಂದ್ರೆ, ದೇವರು ಹೇಳುವಂತ ಮಾತುಗಳಲ್ಲಿ ಇಡುವಂತ ನಂಬಿಕೆ ಮೇಲೆ ಆಧಾರವಾಗಿದೆ. ಅದನ್ನ ನಂಬಿ ನಾವು ಮಾಡುವಂತ ಕಾರ್ಯದ ಮೇಲೆ ಏನಾಗಿದೆ, ಆಧಾರವಾಗಿದೆ ಅಲ್ವಾ? ಹಾಗಾಗಿ ಈ ಎಲ್ಲ ವಿಷಯಗಳನ್ನ ತಗೊಂಡ್ ನೋಡಿದಾಗ, ಈ ಪ್ರಿಯದವರಿಗೆ ಇರುವಂತ ಎಲ್ಲ ವಿಷಯಗಳು ನೋಡಿದಾಗ, ದೇವರು ಮಾಡಿದಂತ ವಾಗ್ದಾನದ ಮೇಲೆ ಏನಾಯ್ತು, ಅವರ ನಂಬಿಕೆ ಇತ್ತು. ಯಾರ ನಂಬಿಕೆ ಅಂದ್ರೆ, ಆ ನಂಬಿಕಸ್ಥ ವೀರರ ನಂಬಿಕೆ. ಯಾಕಂದ್ರೆ ಈ ನಂಬಿಕೆ ಏನದೆ, ಪ್ರತಿಯೊಬ್ಬ ದೇವರ ಒಂದು ಫೌಂಡೇಶನ್ ಆಗಿದೆ. ಯಾವಾಗ ನಂಬಿಕೆ ಒಂದಿಲ್ದೆ ನಾನು ಬೇರೆ ಎಲ್ಲ ಡೆವಲಪ್ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ನಂಬಿಕೆ ಮೇಲೆನೆ ಪ್ರತಿಯೊಂದು ಏನಾಗಿದೆ, ನಿಂತ್ಕೊಂಡಿದೆ. ಈ ನಂಬಿಕೆಗೆ ಅಪೋಸಿಟ್ ಅಂದ್ರೆ ವಿರುದ್ಧ ಪದಗಳ ಏನ್ ಹೇಳ್ಬೋದು, ನಂಬಿಕೆ ಅನ್ನೋದಕ್ಕೆ ವಿರುದ್ಧ ಪದಗಳು ಏನೆಲ್ಲ ಬರುತ್ತೆ? ಅಪ್ಪ ನಂಬಿಕೆ, ಅಪ್ಪ ನಂಬಿಕೆ. ಬೇರೆ ಏನ್ ಬರುತ್ತೆ, ಬೇರೆ ಏನ್ ಬರುತ್ತೆ? ಭಯ, ಭಯನೂ ಬರುತ್ತೆ. ನಂಬಿಕೆ ಇಲ್ದಿದ್ರೆ ಭಯನೂ ಬರುತ್ತೆ ಅಲ್ಲಿ, ಮತ್ತೆ ದೃಢವಿಲ್ಲದ್ದು ಬರುತ್ತೆ. ಇದೆಲ್ಲ ಏನಪ್ಪ ಅಂದ್ರೆ, ಕಾರಣ ಏನಾಗುತ್ತೆ ಅಂದ್ರೆ, ಈ ನಂಬಿಕೆ ಇಲ್ದೇ ಇರೋದಕ್ಕೋಸ್ಕರ ಬರುತ್ತೆ. ಭಯ ಯಾವಾಗ ಬರುತ್ತೆ, ನಂಬಿಕೆಗೆ ಅಪೋಸಿಟ್ ಆಗಿ ಭಯ ಇದೆ ಅಂದ್ರೆ ಭಯ ಯಾವಾಗ ಬರುತ್ತೆ? ನೋಡಿ ಇಲ್ಲಿ ಯಾವುದೋ ಒಂದು ದೆವ್ವ ಪಿಶಾಚಿ ಎಲ್ಲ ಏನು ಇಲ್ಲಪ್ಪ, ಅದೆಲ್ಲ ತಳ್ಳಲ್ಪಟ್ಟ ದೂತರು ನಮ್ಗೆ ಗೊತ್ತಿದೆ ಅನ್ನೋದು ನಂಬಿಕೆ. ಇಲ್ಲಪ್ಪ ಏನೋ ಇರಬಹುದು, ಯಾರೋ ಓಡಾಡ್ತಿದ್ರೆ ಅಂದ್ರೆ ಏನದು, ಭಯ ಅಲ್ವಾ? ನಂಬಿಕೆಗೆ ಆಪೋಸಿಟ್ ಆಗ್ಬಿಡ್ತು ಭಯ. ನೋಡ್ರಿ ಈಗ ಅಪ್ಪನ ನಂಬಿಕೆ ಅನ್ನೋದು ಇದೇ ಗುಣಗಳು ವ್ಯಕ್ತವಾಗುತ್ತೆ. ಅಪ್ಪ ನಂಬಿಕೆ ಅನ್ನೋದು ಭಯ. ನೋಡಿ ಈಗ ಪೇತ್ರ ಯೇಸುಕ್ರಿಸ್ತನ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದು ನಂಬಿಕೆ. ಬಿಟ್ಟಿದ ತಕ್ಷಣ ಏನಾದ್ರು ಭಯ ಬಂತು, ಅಯ್ಯೋ ಮುಳುಗ್ತಾಗ ನಮ್ ಇದೆಯಾ ಭಯ? ಆ ಅಪ್ಪ ನಂಬಿಕೆಯ ಗುಣಗಳು ಈ ರೀತಿಯಾದಂತ ಭಾವನೆಗಳಲ್ಲಿ ವ್ಯಕ್ತವಾಗುತ್ತೆ, ಭಯ ಮತ್ತೆ ದೃಢವಿಲ್ಲದೆ ಇರ್ಬೋದು. ಒಂದು ಭಯ, ಭಯ ಉಳ್ಳವರಾಗಿರ್ತೀವಿ, ಇಲ್ಲದಿದ್ರೆ ಏನಾಗಿರ್ತೀವಿ, ಯಾವುದನ್ನು ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಸ್ಟ್ರಾಂಗ್ ಆಗಿ ಮಾಡಕ್ಕಾಗಲ್ಲ, ಅದಕ್ಕಂದ್ರೆ ನಂಬಿಕೆನೇ ಇರಲ್ಲ, ದೃಢವಾಗಿ ಮಾಡಕ್ಕಾಗಲ್ಲ. ಆ ಗೊತ್ತೋ ಇಲ್ವೋ ಇಲ್ವೋ, ಯಾರಿಗೂ ಗೊತ್ತೋ, ಮಾಡ್ಲ ಬೇಡ್ವಾ, ಆ ರೀತಿಯಾದಂತ ಭಾವನೆ ಗೊಂದಲಗಳಿಗೆ ತುಂಬಾ ಕಾರಣವಾಗುತ್ತೆ. ನಂಬಿಕೆ ಇಲ್ದಿದ್ರೆ ಗೊಂದಲಗಳು ಹುಟ್ಕೊಳ್ಳುತ್ತೆ. ಆದ್ರೆ ನಂಬಿಕೆ ಇದ್ರೆ ಮಾತ್ರ ನಾವು ಮುಂದುವರಿಯಕ್ಕೆ ಸಾಧ್ಯತೆ ಇದೆ. ನಂಬಿಕೆ ಇಲ್ಲಾಂದ್ರೆ ಮುಂದುವರಿಯಕ್ಕಾಗಲ್ಲ. ನೋಡಿ ಈ ಒಂದು ಗುಣಗಳೇನಾದರೂ ನಂಬಿಕಸ್ಥ ವೀರ ತೋರಿಸ್ಬಿಟ್ಟಿದ್ರೆ, ಅವರಿಗೆ ದೇವ್ರು ಕೊಟ್ಟಂತ ವಾಗ್ದಾನಗಳಿಗೆ ಅವ್ರು ಏನಾದ್ರೂ ಈ ರೀತಿ ಯೋಚನೆ ಮಾಡಿದ್ರೆ ಏನಾಗ್ತಿತ್ತು, ಏನೆಲ್ಲ ಆಗ್ಬಿಡ್ತಿತ್ತು ನೋಡ್ರಿ. ಯೋಚನೆ ಮಾಡಿ, ಅವ್ರು ಯಾರು ಕೂಡ ದೇವರು ಇಟ್ಟಿರುವಂತ ಆ ಬಿರುದನ್ನ ಹೊಂದ್ಕೊಳಕ್ ಆಗ್ತಿಲ್ಲ. ಒಳ್ಳೆ ಹೆಸರನ್ನ, ಒಳ್ಳೆ ಹೆಸರು ಅಂತ ಓದ್ತೀವಲ್ಲ ಇಲ್ಲಿ, ಒಳ್ಳೆ ಹೆಸರನ್ನ ಪಡ್ಕೊಳಕ್, ಒಳ್ಳೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ದೇವರು. ನಂಬಿಕಸ್ತವ್ಯ ನಂಬಿಕಸ್ತನಿಗೆ ತಂದೆ ಅಂತ ಕೊಟ್ಬಿಟ್ಟಿದ್ದಾರೆ, ಭೂಮಿಯಲ್ಲಿ ತುಂಬಾ ಶಾಂತ ಉಳ್ಳವನು ಅಂತ ಕೊಟ್ಬಿಟ್ಟಿದ್ದಾರೆ. ಯೋಸೆಫ್ ನೋಡ್ಬಿಟ್ರೆ ಎಲ್ಲ ಸೆಲ್ಫ್ ಕಂಟ್ರೋಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಹೀಗೆ ಒಬ್ಬೊಬ್ರಿಗೂ ಒಂದ್ ಹೆಸರನ್ನ ಪಡ್ಕೊಂಡ್ರು, ಒಬ್ಬೊಬ್ರು ಒಂದೊಂದು ಒಳ್ಳೆ ಹೆಸರನ್ನ ಪಡ್ಕೊಂಡ್ರು. ಹೇಗ್ ಪಡ್ಕೊಂಡ್ರಿ ಈ ಹೆಸರು? ಈ ಹೆಸರು ಅವ್ರ ಬೆಲೆಗೆ ಕಾರಣವೇನು? ಈ ಒಳ್ಳೆ ವಿಷಯಗಳು ಅವ್ರು ಬೆರೆಯೋದ ಕಾರಣವೇನು ಅಂದ್ರೆ, ದೇವ್ರು ಹೇಳಿದಂತ ಮಾತಿನ ಮೇಲೆ ಇಟ್ಟಂತ ನಂಬಿಕೆ. ಆದ್ರಿಂದ
ನಮ್ಮ ಪೂರ್ವಿಕರು ನಂಬಿಕೆಯಿಂದಲೇ ಏನಾಗಿದ್ರೆ ಒಳ್ಳೆ ಹೆಸರನ್ನ ಹೊಂದಿದರು ನೋಡ್ರಿ. ಅದಕ್ಕೆ ನಾವು ನೋಡೋದೇನಪ್ಪಾ ಅಂದ್ರೆ ಈ ಒಳ್ಳೆ ಹೆಸರು ಭೂಮಿ, ಅದಕ್ಕೆ ಎರಡು ವಿಷಯಗಳ ಬಗ್ಗೆ ನಾವು ಡಿಫ್ರೆನ್ಸ್ ಆಗಿ ಮಾತಾಡ್ತೇವೆ. ಭೂಮಿಯಲ್ಲಿ ಇರುವಂತ ಮನುಷ್ಯರು ಕೊಡುವಂತ ರೀತಿಯಲ್ಲಿ ಇರುವಂತ ಒಳ್ಳೆ ಹೆಸರು ಅಲ್ವಾ. ಅವನು ಒಳ್ಳೆಯವನಪ್ಪ, ತುಂಬಾ ಶಾಂತವಾಗಿದ್ದಾನೆ, ಒಳ್ಳೆ ಹುಡುಗ, ಏನು ಇದ್ ಮಾಡಲ್ಲ, ಯಾರಿಗೂ ಕೆಟ್ಟ ಮಾಡಲ್ಲ, ಎಲ್ಲದಕ್ಕೂ ಒಳ್ಳೇದು ಬಯಸ್ತಾನೆ. ಇದೆಲ್ಲ ಹೊರನೋಟಕ್ಕೆ ಮನುಷ್ಯರು ನೋಡಿ ನಮ್ಗೆ ಕೊಡುವಂತ ಸರ್ಟಿಫಿಕೇಟ್ಸ್. ಆದ್ರೆ ದೇವರು ಒಬ್ಬರಿಗೆ ಒಳ್ಳೆ ಹೆಸರು ಕೊಡ್ತಾನೆ ಅಂದ್ರೆ ಎಲ್ಲಿಂದ ನೋಡಿರ್ತಾರೆ? ಹೃದಯವನ್ನ ನೋಡಿರ್ತಾರೆ, ಕರೆಕ್ಟ್ ಅಲ್ವಾ? ದೇವರು ಒಬ್ಬರಿಗೆ ಒಳ್ಳೆ ಹೆಸರು ಕೊಟ್ಟು ಅವ್ರನ್ನ ಬೈಬಲ್ ಅವ್ರ ಹೆಸರನ್ನ ಬರಿಬೇಕು ಅಂದ್ರೆ ಅವರು ನಿಜವಾಗ್ಲೂ ಒಳ್ಳೆಯವರಾಗಿರ್ತಾರ ಇಲ್ಲ ಒಳ್ಳೆಯವರ್ತಾರ ನಟನೆ ಮಾಡಿರ್ತಾರ? ನಿಜವಾಗ್ಲೂ ನಿಜವಾಗ್ಲೂ ಒಳ್ಳೆಯವರಾಗಿರ್ತಾರೆ. ಒಳ್ಳೆಯವರಾಗಿರ್ತಾರೆ. ಆ ನಿಜವಾಗ್ಲೂ ಒಳ್ಳೆಯವರು ಅನ್ನೋದು ಯಾವುದ್ರ ಮೇಲೆ ವ್ಯಕ್ತವಾಗಿದೆ ಅಂದ್ರೆ ಹೃದಯದಲ್ಲಿ ಅವರು ತೋರಿಸಿದ ನಂಬಿಕೆ ಗುಣಗಳಲ್ಲಿ ವ್ಯಕ್ತವಾದ ಮೇಲೆ ಡಿಪೆಂಡ್ ಆಗಿದೆ. ಅವರ ಮನಸ್ಸಿನಲ್ಲಿ ಇದ್ದಂತ ನಂಬಿಕೆನ ಅವರ ಕಾರ್ಯರೂಪಕ್ಕೆ ತಂದಿದ ಮೇಲೆ ಆಗಿದೆ. ಹಾಗೇನೋ ಅವ್ರಿಗೆ ಇರುವಂತ ನಂಬಿಕೆನ ಕಾರ್ಯರೂಪಕ್ಕೆ ತರಲಿಲ್ಲ, ಅದು ಹೊರಡನೆ ಬರಲಿಲ್ಲ ಅಂತಿದ್ರೆ ನಾವು ಇವತ್ತು ಬೈಬಲಲ್ಲಿ ಅಬ್ರಾಹಂ ತನ್ನ ಮಗನ ಬಲಿ ಕೊಟ್ಟದು ಓದಕ್ಕಾಗ್ತಾ ಇರ್ಲಿಲ್ಲ, ಮತ್ತೇನ್ ಮಾಡ್ತಿರ್ಲಿಲ್ಲ. ಯೋಸೇಫ್ ಮೋಶೆ ಏನ್ ಮಾಡ್ತಿದ್ರು, ಇಸ್ರೇಲ್ ಜನ ನಡ್ಸ್ಕೊಂಡು ಹೋದ್ರು ಅಂತ ವಿಷಯನೂ ಓದಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಇದೆಲ್ಲ ಅವರಲ್ಲಿ ಇದ್ದಂತ ನಂಬಿಕೆ ಹೊರಡ ಬಂತು, ಅದು ಕಾರ್ಯಗತವಾದ ಕ್ರಿಯೆಯಲ್ಲಿ ಬಂತು. ಸೊ ಅಂದ್ರೆ ಏನಪ್ಪ ಇಲ್ಲಿ ಬರುತ್ತಂದ್ರೆ ಮೊದಲು ಅದನ್ನ ದೃಢವಾಗಿ ನಂಬಬೇಕು, ನಂತರ ಏನಾಗುತ್ತೆ ಅದನ್ನ ನಮ್ಮ ಜೀವನದಲ್ಲಿ ಅದನ್ನ ತೋರಿಸ್ಬೇಕು. ಇದನ್ನ ತೋರಿಸಿದ್ರು, ಹಾಗೆ ತೋರಿಸೋದಿಂದಲೇ ಅವ್ರಿಗೆ ಏನ್ ಬಂದಿದೆ ಅಂದ್ರೆ ಒಳ್ಳೆಯ ಹೆಸರು ಬಂದಿದೆ ಅಂತ ಏನ್ ಮಾಡ್ತಾ ಇದಾರೆ ಅಲ್ವಾ. ಸರಿ, ಬೇಕಾದ್ರೆ ಆ ಒಂದು ವಾಕ್ಯ ಅಂದ್ರೆ ನೋಡಿ ಇಲ್ಲಿ ಒಂದ್ ಕಡೆ ಏನ್ ಮಾತಾಡ್ತಿದಾರೆ ಅಂದ್ರೆ ಗುಡ್ ರಿಪೋರ್ಟ್ ಅಂತ ಬರ್ತಾ ಇದಾರೆ. ಗುಡ್ ರಿಪೋರ್ಟ್ ಅಂದ್ರೆ ನಾಟ್ ಓನ್ಲಿ ಫೇತ್, ಅಂದ್ರೆ ಬರೀ ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡಿದ್ದಕ್ ಮಾತ್ರ ಅಲ್ಲ, ಬೈ ವರ್ಕ್ಸ್ ಬೈ ಆಕ್ಷನ್ ಅದು ಕೂಡ ತುಂಬಾ ಮುಖ್ಯವಾಗುತ್ತೆ. ವಿತೌಟ್ ಆಕ್ಷನ್ ಫೇತ್ ಇಸ್ ಡೆತ್. ಕ್ರಿಯೆ ಇಲ್ಲದ ನಂಬಿಕೆ ಏನಾಗಿರುತ್ತೆ? ಸತ್ತದಾಗಿರುತ್ತೆ. ನಂಬಿಕೆ ಇದೆ ಬಟ್ ಅದು ಆಕ್ಷನ್ ಅಲ್ಲಿ ಬರ್ತಾ ಇಲ್ಲ. ಅಂದ್ರೆ ನಂಬಿಕೆ ಯಾವಾಗ ಸಂಪೂರ್ಣವಾಗುತ್ತೆ, ಯಾವಾಗ ಪರಿಪೂರ್ಣವಾಗುತ್ತೆ, ಅದು ಯಾವಾಗ ಕ್ರಿಯೆಯಲ್ಲಿ ಕಾರ್ಯರೂಪವಾಗಿ ಹೊರಡೆ ಬರುತ್ತೋ, ನಾನು ನಂಬಿರುವಂತ ನಂಬಿಕೆನ ನಾನು ಯಾವಾಗ ವ್ಯಕ್ತಪಡಿಸ್ತಿರೋ ನನ್ನ ಜೀವನದಲ್ಲಿ, ಅವಾಗ ಮಾತ್ರ ಅದು ನಂಬಿಕೆ ಅನ್ನೋದು ಕರೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ನಂಬಿಕೆ ಏನಿಲ್ಲ, ಸುಳ್ಳು. ಕರೆಕ್ಟ್ ಅಲ್ವಾ? ಅದರಿಂದ ಇದೆಲ್ಲ ವಿಷಯನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಬ್ರದರ್ ಇಲ್ಲಿ ತುಂಬಾ ಡೀಟೇಲ್ಸ್ ಆಗಿ ಬರೀತಾರೆ, ಬಟ್ ಅದ್ರ ಬಗ್ಗೆ ನಾವು ಅದಕ್ಕೆ ಟೈಮ್ ನಮ್ಗೆ ತುಂಬಾ ಶಾರ್ಟ್ ಇದೆ. ಸೊ ಮೊದಲನೇ ನೋಡ್ಬೇಕಾದ್ರೆ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡೋಣ. ಲೋಕಗಳ ದೇವರು ಮಾತಿನಿಂದ ನಿರ್ಮಿತವಾದ ಎಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೈವಾತ್ಮಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಅಲ್ವರ ನೋಡ್ರಿ, ಈಗ ನಮ್ಮ ನಂಬಿಕೆಗೆ ಒಂದು ವಿಷಯಗಳನ್ನ ಮಾತಾಡ್ಬೇಕಾದ್ರೆ ನಾವೇನ್ ನಂಬಿದೀವೋ, ನಾವೇನ್ ಇದನ್ನ ನಂಬ್ತಾ ಇದೀವೋ, ಆ ನಂಬಿಕೆ ನಾವು ಮಾತ್ರ ಅಲ್ಲ, ನಮ್ಮ ಹಿಂದೆ ಜೀವಿಸಿದಂತ ಭಕ್ತರು ಎಲ್ಲರೂ ಕೂಡ ಏನ್ ಮಾಡಿದ್ರು, ಆ ನಂಬಿಕೆನ ಹೊಂದ್ಕೊಂಡಿದ್ರು. ಸೊ ಮುಖ್ಯವಾಗಿ ನೋಡಕ್ಕೋದ್ರೆ ಈ ಲೋಕದ ಉತ್ಪತ್ತಿ ಬಗ್ಗೆ ಇದ್ದಂತ ನಂಬಿಕೆ ಅಲ್ವಾ. ಆ ಲೋಕ ಹೇಗೆ ಉತ್ಪತ್ತಿ ಆಯ್ತು ಅಂದ್ಬಿಟ್ಟು ಹಲವಾರು ಸ್ಟೋರಿ ಇದೆ, ಮಿಥಾಲಜಿ ಇದೆ. ಏನ್ ಮಾಡ್ತಾರೆ ಈ ಗ್ರೀಕ್ ಮಿಥಾಲಜಿ ಎಲ್ಲ ತಗೊಂಡ್ಬಿಟ್ರೆ ಏನ್ ಮಾತಾಡ್ತಾರೆ ಗೊತ್ತಾ? ಒಬ್ಬ ಈ ಜಪಾನೀಸ್ ಚೈನೀಸ್ ಮಿಥಾಲಜಿಯಲ್ಲಿ ದೇವರೇನ್ ಮಾಡ್ತಿದ್ರು ಅಂದ್ರೆ ಒಂದ್ಸರಿ ದೋಣಿಲಿ ಹೋಗ್ತಾ ಇದ್ರಂತೆ, ಒಂದ್ ಇಡೀ ಮಣಿ ತಗೊಂಡು ಭೂಮಿ ಮೇಲೆ ಹಾಕಿದ್ರ, ನೀರ್ ಮೇಲೆ ಹಾಕಿದ್ರಂತೆ, ಅದ ಹಂಗೆ ನಿಂತ್ಕೊಂಡ್ಬಿಡ್ತು, ಅದೇ ಭೂಮಿ ಆಗ್ಬಿಡ್ತು ಅಲ್ವಾ. ನೋಡಿ ಇದು ನಂಬಿಕೆ, ನಂಬಿಕೆ ಕರೆಕ್ಟ್ ಆಗಿದೆಯಾ? ಇದನ್ನ ನಂಬಿಕೆ ಕರೆಕ್ಟ್ ಆಗಿದೆಯಾ? ಇಲ್ಲ, ದೇವ್ರ ಬಾಯಿ ಯಾಕೆ ನಂಬ ಮಾತಿನ ಯಾಕ್ ಅಲ್ಲ ಯಾಕ್ ನಂಬಾರ್ದು ಇದನ್ನ? ನಮ್ ನಮ್ ನಂಬೋದ್ರಿಂದ ಏನಾಗ್ಬಿಡುತ್ತೆ ನೋಡಿ, ತಪ್ಪಾಗಿ. ದೇವ್ರಿಗೆ ದೋಣಿಲಿ ಹೋಗ್ತಾ ಇದಾರೆ, ಒಂದ್ ಇಡೀ ಮಣ್ಣು ತೆಗೆದು ನೀರ್ ಮೇಲೆ ಹಾಕಿದ್ರು ಏನಾಗ್ಬಿಡ್ತು, ಭೂಮಿನ ಏನಾಯ್ತು, ಹೆಂಗಪ್ಪ ಯಾಕ್ ನಂಬಲ್ಲ, ಏನಿದೆ ತಪ್ಪು? ಅದೇ ನಮ್ಗೆ ಅದೇ ಪ್ರಶ್ನೆ ಬರುತ್ತಲ್ಲ, ನಿಮ್ಗೆ ನಮ್ಗೆ ಒಂದೇ ಪ್ರಶ್ನೆ ಬರುತ್ತೆ. ನೀರ್ ಮೇಲೆ ಮಣ್ಣನ್ ತಗೊಂಡು ನೀರ್ ಮೇಲೆ ಹಾಕೋದಂದ್ರೆ ನೀರ್ ಎಲ್ಲಿಂದ ಇತ್ತು, ದೋಣಿ ಎಲ್ಲಿಂದ ಮಾಡಿದ್ರು? ದೋಣಿ ಮಾಡಕ್ ಮರ ಬೇಕು, ಮರನೇ ಇನ್ನೂ ಉಂಟು ಮಾಡಿಲ್ಲ ಅಲ್ಲ. ಇಷ್ಟೆಲ್ಲ ಪ್ರಶ್ನೆ ಏನ್ ಬರುತ್ತೆ, ಏನಪ್ಪ ಇವರು ಸ್ವಲ್ಪ ಜ್ಞಾನವಿಲ್ಲದೆ ಯೋಚನೆ ಮಾಡದೆ ಈ ತರ ಒಂದು ಕಲ್ಪನೆ ಕಥೆಗಳನ್ನ ಮಾಡ್ಕೊಂಡಿದಾರಲ್ಲ ಜನಾಂಗದವರು ಅಂದ್ಬಿಟ್ಟು ನಮ್ಮ ನಂಬಿಕೆ ಹೇಳುತ್ತೆ, ನಮ್ಮ ನಂಬಿಕೆ ಅದನ್ನ ಸುಳ್ಳು ಅಂತ ಹೇಳುತ್ತೆ ಅಲ್ವಾ. ದೇವರ ಮಾತಿನಿಂದ ಉಂಟಾಯ್ತು ಅಂದಾಗ ನಮ್ಮ ನಂಬಿಕೆ ನೋಡ್ರಿ, ಪ್ರತಿಯೊಂದು ಕೂಡ ಏನೂ ಇಲ್ಲ, ದೇವರ ಮಾತಿನಿಂದ
ದೇವರು ಹೇಳಿದ್ರು, ಅದ್ರ ಮೂಲಕ ಏನಾಯ್ತು? ಉಂಟಾಯ್ತು. ಹೌದು, ಕರೆಕ್ಟ್. ಆತನ ಮಾತಿನಿಂದಲೇ ಎಲ್ಲ ಉಂಟಾಯ್ತು. ಅದನ್ನೇ ನಾವು ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ ಓದ್ಕೊಂಡ್ ಬರ್ಬೇಕಾದ್ರೆ ಜಗತ್ತ ಒಂದು ಉತ್ಪತ್ತಿ, ಜಗತ್ತಿನ ಒಂದು ಸೃಷ್ಟಿ ಬಗ್ಗೆ ಏನ್ ಮಾತಾಡ್ತಾರೆ ಅಲ್ಲಿ ಮಾತಾಡ್ತಾ ಬರ್ತಾರೆ. ಅವಾಗ ಏನೋ ಅನ್ಸುತ್ತೆ ನಮ್ಗೆ, ಎಲ್ಲ ವಿಷಯಗಳು ನೋಡಿದಾಗ ಖಂಡಿತವಾಗ್ಲೂ ಎಲ್ಲ ಒಂದು ಕಥೆಗಳಲ್ಲಿ ಎಲ್ಲೂ ಕೂಡ ನಾವು ಅಂತ ಒಂದು ವಿಷಯವನ್ನ ಕೇಳಿರಕ್ಕಿಲ್ಲ. ಯಾವ ರೀತಿ ಅಂದ್ರೆ, ಈ 6 ದಿನದ ಸೃಷ್ಟಿಕಾರಿಗಳು ಕ್ರಮವಾಗಿ ದೇವರು ಅದನ್ನ ಸೃಷ್ಟಿ ಮಾಡಿದ್ರು ಅನ್ನೋ ವಿಷಯವನ್ನ ಎಲ್ಲಿ ಕೂಡ ನಾವು ಕೇಳಲಿಕ್ಕೆ ಸಾಧ್ಯತೆ. ದೇವ್ರ ಏನ್ ಮಾಡಿದಾರೆ? ಫಸ್ಟ್ ಹಾಗೆ ಸೂರ್ಯನ ಒಂದ್ಸರಿ ಉಂಟು ಮಾಡ್ಬಿಟ್ಟು, ಆಮೇಲೆ ಮರಗಳನ್ನ ಉಂಟು ಮಾಡ್ಬಿಟ್ಟು, ಆಮೇಲೆ ಮನುಷ್ಯನ ಉಂಟು ಮಾಡಿ, ಆಮೇಲೆ ಪಕ್ಷಿನ ಉಂಟು ಮಾಡಿ, ಆತರ ಇದೆಯಾ? ಒಂದು ಡಿಸಾರ್ಡರ್ ಇಲ್ಲ. ಹೇಗಿದೆ ಅಂದ್ರೆ, ಒಂದು ಆರ್ಡರ್ ಇದೆ ನೋಡಿ, ಯಾವ ರೀತಿ ಅದನ್ನ ಉಂಟು ಮಾಡಿದ್ರು. ಅದನ್ನೆಲ್ಲ ಓದ್ದಾಗ ನಮ್ಗೆ ಏನನ್ಸುತ್ತೆ, ನಿಜವಾಗ್ಲೂ ಇದು ಕರೆಕ್ಟ್, ಇದು ಸರಿ, ಇಲ್ಲೇನ್ ಹೇಳಲ್ಪಟ್ಟಿದೆಯೋ ಅದೇ ಒಂದು ಸರಿಯಾದ ವಿಷಯ. ಯಾಕಂದ್ರೆ ಇದು ನಂಬತಕ್ಕದಾಗಿದೆ, ಇದು ಸ್ಪಷ್ಟವಾಗಿದೆ. ಇವಾಗ ಏನಾಗುತ್ತಂದ್ರೆ, ನಮಗೆ ಈ ನಂಬಿಕೆ ಮೊದಲನೇದಾಗಿ ಇಡೀ ಲೋಕ ಹೇಗಪ್ಪ ಸೃಷ್ಟಿ ಆಯಿತು ಅನ್ನಂತ ವಿಷಯ ಬಂದಾಗ, ನಂಬಿಕೆಯಿಂದಲೇ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಾವು ತಿಳಿದುಕೊಂಡಿದ್ದರಿಂದ ಕಾಣಿಸುವವುಗಳು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನೋಡ್ರಿ, ಸೈನ್ಸ್ ಮಾತಾಡ್ತಿದ್ರೆ ಇವತ್ತು ಕಾಣಿಸುವವುಗಳು ಏನಾಗ್ಲಿಲ್ಲ, ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಅಂದ್ರೆ ಏನರ್ಥ? ಅರ್ಥ ಆಗ್ತಿದೆ ಪಾಯಿಂಟ್? ನಮ್ಗೇನ್ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಈ ವಸ್ತು ಅಲ್ಲ, ಕಣ್ಣಿಗೆ ಕಾಣಿಸದೆ ಇರುವಂತ ವಸ್ತುಗಳಿಂದ ಉಂಟು ಮಾಡಲ್ಪಟ್ಟಿದೆ ಅಂತ ಹೇಳ್ತಾ ಇದಾರೆ. ಏನದು ಕಣ್ಣಿಗೆ ಕಾಣಿಸದಿರುವಂತ ವಸ್ತು? ಸೈನ್ಸ್, ಸೈನ್ಸ್ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಲ್ವಾ. ಈಗ ಆಮ್ಲಜನಕ ಅಂತ ಕರಿತೀವಿ, ಆಮ್ಲಜನಕ ಅಂದ್ರೆ ಏನು? ಗಾಳಿ. ಈಗ ನೀರು ಅಂತ ಕರಿತೀವಿ, ಈ ನೀರು ಹೇಗೆ ಸೃಷ್ಟಿ ಮಾಡಲ್ಪಟ್ಟಿದೆ? ಸೈನ್ಸ್ ಅಲ್ಲಿ ಯಾರಾದರೂ ಹೇಳ್ರಿ ನೋಡೋಣ, ಸೈನ್ಸ್ ಪ್ರಕಾರವಾಗಿ ನೀರಲ್ಲಿ ಏನಿದೆ? ಸೈನ್ಸ್ ಪ್ರಕಾರ ಏನಿದೆ? H2O, 2 ಪ್ರಮಾಣ ಹೈಡ್ರೋಜನ್, ರೈಟ್, ಹೈಡ್ರೋಜನ್ ಹೈಡ್ರೋಜನ್ ಅಲ್ವಾ. ಆಕ್ಸೈಡ್, ಆಕ್ಸಿಜನ್. 2 ಪ್ರಮಾಣ ಜಲಜನಕ, 1 ಪ್ರಮಾಣ ಆಮ್ಲಜನಕ ಸೇರಿ ನೀರು ಉಂಟು ಮಾಡಲ್ಪಟ್ಟಿದೆ ಅಲ್ವಾ. ಈ ಆಮ್ಲಜನಕ ಅನ್ನೋದು ಒಂದು ಅಣು, ಈ ಜಲಜನಕ ಅನ್ನೋದು ಅಣು ಅಂತ 2 ಪಟ್ಟು ಅಣು. ಈ ಅಣುಗಳನ್ನ ನಾವು ಕಣ್ಣಿಂದ ನೋಡಕ್ಕಾಗಲ್ಲ, ಈ ಪರಮಾಣುವನ್ನ ನಾವು ಯಾರು ಕಣ್ಣಿಂದ ನೋಡಕ್ಕಾಗಲ್ಲ, ಬರೀ ಕಣ್ಣಿನಿಂದ ನೋಡಕ್ಕಾಗಲ್ಲ. ಆದ್ರೆ ಇಡೀ ಲೋಕ, ಇಡೀ ಸೃಷ್ಟಿ ಪರಮಾಣುಗಳಿಂದಲೇ ಸೃಷ್ಟಿ ಮಾಡಲ್ಪಟ್ಟಿದೆ ನೋಡ್ರಿ. ಇವತ್ ಕಂಡಿರೋ ಸೈನ್ಸ್ ನ ಅವತ್ ಮಾತಾಡ್ಬಿಟ್ರು ಅವರು ಅಪೋಸ್ತಲ್ ಪಾಲ್. ಇಡೀ ಲೋಕ ಕಣ್ಣಿಗೆ ಕಾಣಿಸುವಂತ ವಸ್ತುಗಳಿಂದ ಉಂಟಾಗ್ಲಿಲ್ಲ, ಕಣ್ಣಿಗೆ ಕಾಣಿಸದಿರುವಂತಹ ಪರಮಾಣುಗಳಿಂದ ಏನಾಗಿದೆ? ಉಂಟು ಮಾಡಲ್ಪಟ್ಟಿದೆ. ನಂಬ್ತೀರಾ? ಈಗ ಕಣ್ಣಿಗೆ ಕಾಣಿಸದಿರುವಂತ ವಸ್ತುಗಳನ್ನ ಬೇರೆ ಕಣ್ಣಲ್ಲಿ ನೋಡಕ್ಕಾಗಲ್ಲ, ಸೂಕ್ಷ್ಮ ದರ್ಶಕ ಮೂಲಕ ನೋಡ್ಬೇಕು. ಅದು ಸೂಕ್ಷ್ಮ ದರ್ಶಕ ಅಂದ್ರೆ, ಈಗ ಕೆಲವೊಂದು ವಿಷಯಗಳನ್ನ ಹೆಂಗ್ ನೋಡೋದಂದ್ರೆ, ಅತ್ತರ ಟೆಕ್ನಾಲಜಿ ಬಂದಿದೆ. ಅಂದ್ರೆ ಒಂದು ಏನಂತಾರೆ, ಒಂದು ಸೂಜಿಯ ಒಂದು ಮೊಣ ಇದೆಯಲ್ಲ, ಅದರ ಒಂದು ಕೊನೆ ಭಾಗ, ಅದರಲ್ಲಿ ಕೋಟಿ ಭಾಗ ಮಾಡಿದ್ರೆ ಹೆಂಗಿರುತ್ತೆ ಆ ಒಂದು ಡ್ರಾಪ್? ಆತರ ಒಂದು ಪೀಸ್ ಅಲ್ಲಿ ಸಣ್ಣ ಪೀಸ್ ನ, ಈ ಚಾಕ್ ಪೀಸ್ ನೆಲ್ಲ ಇದು ಮಾಡ್ತಾರೆ, ಒಂದು ಧೂಳ್ ಬರುತ್ತೆ, ಒಂದು ಧೂಳ್ ಬೀಳುತ್ತಲ್ಲ, ಆ ಧೂಳಲ್ಲಿ ಕೋಟಿ ಪೀಸ್ ಮಾಡಿದ್ರೆ ಬರುತ್ತಲ್ಲ ಪೀಸ್, ಅದು ಬೇರೆ ಕಣ್ಣಲ್ಲಿ ನೋಡಕ್ಕಾಗುತ್ತೆ ಅಂದ್ರೆ ನೋಡಕ್ಕಾಗಲ್ಲ. ಅದ್ರ ಕೋಟಿ ಭಾಗ ಮಾಡ್ಬೋದು, ಅಷ್ಟು ಪೀಸ್ ಮಾಡ್ಬೋದಾ? ಅಷ್ಟು ಪೀಸ್ ಮಾಡ್ಬೋದು, ಅದು ತುಂಬಾ ಸೂಕ್ಷ್ಮ ಕಟ್ ಮಾಡ್ಬೇಕು. ಇದೆಲ್ಲ ಸೈನ್ಸ್ ವಿಜ್ಞಾನ ಹೇಳುತ್ತೆ. ಇದನ್ನೆಲ್ಲ ನೋಡ್ಬೇಕಂದ್ರೆ ಸೂಕ್ಷ್ಮ ದರ್ಶಕದ ಮೂಲಕ ನಾವು ಏನ್ ಮಾಡ್ಬೋದು, ಅದನ್ನ ನೋಡ್ಬೋದು. ಕಣ್ಣಿಗೆ ಕಾಣಿಸದೆ ಇರುವಂತದ್ದೆಲ್ಲ ಬರೀ ಕಣ್ಣಲ್ಲಿ ನೋಡಕ್ಕಾಗಲ್ಲ, ಅದ್ರ ಮೂಲಕನೇ ಇದೆಲ್ಲ ಉಂಟಾಗಿದೆ. ಕೋಟ್ಯಾಂತರ ಪರಮಾಣುಗಳು ಸೇರಿ ಒಂದು ವಸ್ತು ಉಂಟಾಗಿದೆ, ಆದ್ರೆ ಪರಮಾಣು ನಾ ಯಾರು ಕಣ್ಣಲ್ಲಿ ನೋಡಕ್ಕಾಗಲ್ಲ, ಅದು ಅದೃಶ್ಯ. ಆ ಪರಮಾಣುಗಳೆಲ್ಲ ಸೇರಿ ಉಂಟಾಗಿರೋದು ದೃಶ್ಯ. ಸೊ ಈಗ ನಂಬಿಕೆ ನಮ್ಗೆ ಏನಾಗ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ವಿಷಯಗಳನ್ನ. ಅಂದ್ರೆ ಕಣ್ಣಿಗೆ ಕಾಣಿಸುವಂತ ವಸ್ತುಗಳಿಂದ ಇಡೀ ಲೋಕ ಉಂಟಾಗಲಿಲ್ಲ, ಕಾಣಿಸದೇ ಇರುವಂತ ವಸ್ತುಗಳಿಂದನೇ ಇಡೀ ಲೋಕ ಉಂಟಾಗಿದೆ. ಆದ್ರಿಂದ ನಮಗೆ ಕಣ್ಣಿಗೆ ಕಾಣಿಸುವಂತದ್ದು ಮಾತ್ರ ನಿಜವಲ್ಲ, ನಾನು ಕಣ್ಣಿಗೆ ಏನ್ ಕಾಣಿಸಿದ್ರೆ ಮಾತ್ರ ನಂಬ್ತೀನಿ ಅನ್ನೋದು ದಡ್ಡತನ. ಬೇಸಿಕಲಿ ಕಣ್ಣಿಗೆ ಕಾಣಿಸಿರುವಂತ ವಿಷಯವನ್ನು ಕೂಡ ಏನ್ ಮಾಡ್ಬೇಕು, ಗ್ರಹಿಸ್ಕೊಳ್ಬೇಕು, ಅದನ್ನ ಅರ್ಥ ಮಾಡ್ಕೊಬೇಕು, ಅದನ್ನ ತಿಳ್ಕೊಬೇಕು, ಅದ್ರ ಮೇಲೆ ನಂಬಿಕೆ ಇಡಬೇಕು, ಅದು ಇದೆ ಅಂತ ನಂಬಲೇಬೇಕು ಅಲ್ವಾ. ಎಷ್ಟೊಂದು ವಿಷಯ ಇದೆ ಇವತ್ತು. ಇವತ್ತು ನಾವು ಯಾರು ಕೂಡ ನಮ್ಮ ಹೃದಯವನ್ನ ನಾವು ನೋಡಿಲ್ಲ, ಅದಕ್ಕೆ ಅಂತ ನಾವು ಹೃದಯ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ, ಇದೆ ಅಂತ ನಂಬ್ತೀವಿ, ಇಲ್ಲಾಂದ್ರೆ ಬದುಕಕ್ಕಾಗಲ್ಲ ಅಂತೀವಿ. ಆಧಾರಗಳಿದೆ ನಿಮ್ಗೆ, ಎವಿಡೆನ್ಸ್ ಇದೆ. ಇಲ್ಲ ನಿಮ್ಗೆ ಹೃದಯನೇ ಇಲ್ಲಪ್ಪ ಅಂದ್ರೆ ಏನಂತೀರಾ? ಯಾಕಿಲ್ಲ ಹೃದಯ, ಹೃದಯ ಇಲ್ಲ ಅಂದ್ರೆ ನೀನು ಬದುಕಲ್ಲ ನಾನು ಬದುಕಲ್ಲ. ಎವಿಡೆನ್ಸ್ ಇರ್ತೀವಿ, ಆಧಾರಗಳನ್ನ ಹೇಳ್ತೀವಿ. ಆಧಾರಗಳ ಮೇಲೆ ಬೇಸ್ ಆಗಿರ್ಬೇಕು.
ಹಾಗೆ ಇಲ್ಲಿ ಮಾತಾಡಂತ ವಿಷಯಗಳು ಏನ್ ಮಾಡೋದು ನೋಡ್ತೀವಿ ಅಂದ್ರೆ ನಮ್ಮ ಒಂದು ದೇವರ ಸೃಷ್ಟಿಕಾರ್ಯಗಳು ಕೂಡ ಏನಾಯ್ತು, ಕಣ್ಣಿಗೆ ಕಾಣಿಸ್ತೇ ಇರುವಂತ ವಿಷಯಗಳಿಂದಲೇ ಸೃಷ್ಟಿ ಆಯ್ತು. ಹಾಗೆ ಏನ್ ಮಾಡ್ತಾರೆ ನಾಲ್ಕನೇ ವಾಕ್ಯದಲ್ಲಿ ಮಾತಾಡ್ತಾರೆ, ಓದಿ ನಾಲ್ಕನೇ ವಾಕ್ಯ. ನಂಬಿಕೆಯಿಂದಲೇ ಹೆಬೆಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಓಕೆ, ನಂದು ಪವರ್ ಪಾಯಿಂಟ್ ಯಾಕೆ ಸ್ಟಕ್ ಆಗಿದೆ ಇಲ್ಲಿ, ಹಂಗೆ ಮುಂದುವರ್ಸೋಣ. ಸೊ ನೋಡ್ಬೇಕಾದ್ರೆ ಇಲ್ಲಿ ನಂಬಿಕೆ ಅನ್ನೋಂಥ ವಿಷಯವನ್ನ ಇಲ್ಲಿ ಫಸ್ಟ್ ಆ ನಂಬಿಕೆಯನ್ನ ತೋರಿಸಿದ್ ಯಾರಪ್ಪ ಅಂದಾಗ ನಮ್ಗೆ ಟಪ್ಪಲ್ ಬರೋಂಥದ್ದು ಹೆಬೇಲೆನು. ಈಗ ಹೆಬೇಲೆನ ಒಂದು ಬಲಿನ ನೋಡಿದಾಗ ಸತ್ಯವೇದದಲ್ಲಿ ಬರುವಂತ ಮೊದಲನೇ ಒಬ್ಬ ನೀತಿವಂತ ಅಲ್ವಾ. ದೇವರ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಹೆಬೇಲನು ತುಂಬಾ ದೊಡ್ಡ ವಿಷಯ ಹಬೇಲ್ ಬಗ್ಗೆ ಬರೆದಿಲ್ಲ ಬೈಬಲಲ್ಲಿ, ತುಂಬಾ ಚಿಕ್ಕ ಒಂದು ಇನ್ಫಾರ್ಮೇಶನ್. ಏನಪ್ಪಾ ಇನ್ಫಾರ್ಮೇಶನ್ ಅಂದ್ರೆ ಬಲಿ ಕೊಟ್ರು ಆಮೇಲೆ ಕಾಯಿನವ್ರನ್ನ ಸಾಯಿಸಾಕ್ಬಿಟ್ಟಿದ್ದು ಇಷ್ಟೇ ಮಾಹಿತಿ ಇರೋದು. ಆದ್ರೆ ಹಬೇಲನ್ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ ನೋಡ್ರಿ, ಒಂದು ಸಣ್ಣ ಇನ್ಸಿಡೆಂಟ್ ಹಬೇಲನ ಒಂದು ಗುಣನ ಎಷ್ಟು ದೊಡ್ಡದಾಗಿ ವ್ಯಕ್ತಪಡಿಸ್ತಾ ಇದೆ. ನಂಬಿಕೆಯಿಂದಲೇ, ಏನ್ ನಂಬಿಕೆ ಇತ್ತು ಹಬೇಲನಿಗೆ? ಯಾವುದೇ ಸತ್ಯವೇದ ವಾಕ್ಯ ಗೊತ್ತಿರ್ಲಿಲ್ಲ ನಂಬೋದಿಕ್ಕೆ ಅಲ್ವಾ. ಯಾವುದೇ ಒಂದು ನಂಬಿಕಸ್ಥ ವೀರರ ಜೀವನ ಚರಿತ್ರೆ ಇಲ್ಲ ಅವರಿಗೆ, ಹಿಂದೆ ನಡೆದಿರುವಂತ ಯಾವುದೇ ಘಟನೆ ಇಲ್ಲ, ಒಂದೇ ಒಂದು ಘಟನೆ ಮಾತ್ರ ಗೊತ್ತು ಅವರಿಗೆ. ಏನ್ ಘಟನೆ ಅಂದ್ರೆ, ನಮ್ಮ ತಂದೆ ತಾಯಿ ದೇವರಿಗೆ ಅವಿಧಿರಾಗಿ ತೋಟದಿಂದ ಹೊರಗಡೆ ಬಂದಿದ್ದಾರೆ ಅನ್ನೋಂತ ಮಾತು ಮಾತ್ರ ಗೊತ್ತಿದೆ, ಅನ್ನೋಂತ ಸಂಗತಿ ಮಾತ್ರ ಗೊತ್ತಿದೆ. ಅದನ್ ಬಿಟ್ರೆ ಬೇರೆ ಯಾವುದೇ ವಿಷಯ ಗೊತ್ತಿಲ್ಲ. ಅದಂಗೆ ನಮ್ಗೆ ಬಂದ್ಬಿಡ್ತವ್ರಿಗೆ ಯಾವ ವಿಷಯದ ಮೇಲೆ ನಂಬಿಕೆ ಬಂದಿರ್ಬೇಕು? ದೇವರಿಗೆ ಬಲಿ ಕೊಡ್ಬೇಕಂತ ಒಂದು ಮೈಂಡ್ ಹೆಂಗ್ ಬಂದಿರ್ಬೇಕು? ದೇವರಿಗೆ ಪ್ರಾಣಿ ಬಲಿ ಮೆಚ್ಚುಗೆ ಆಗುತ್ತಂತ ಹೆಂಗ್ ಬಂದಿರ್ಬೇಕು? ಎಲ್ಲಾದ್ರೂ ದೇವ್ರು ಇದಕ್ ಮುಂಚೆ ಬಲಿ ಕೊಟ್ಟಿದ್ರಾ ಹಾಗೆ ತಿಳ್ಕೊಳಕ್ಕೆ? ಮತ್ತೆ ಹೆಂಗ್ ಬಂತವ್ರಿಗೆ, ಯಾವ ರೀತಿ ಐಡಿಯಾ ಬಂತವ್ರಿಗೆ, ಹೆಂಗ್ ಬಂದಿರ್ಬೋದು? ನಿಮ್ಗೇನಾದ್ರೂ ಐಡಿಯಾ ಇದೆಯಾ? ಇದಕ್ ಮುಂಚೆ ದೇವ್ರು ಎಲ್ಲಾದ್ರೂ ಬಂದ್ ಹೇಳಿ. ತಂದೆ ಅವರ ಅದಮ್ಮ ಅವರು ದೇವರು ಅವ್ರಿಗೆ ಬಲಿ ಕೊಟ್ಟಿರ್ತಾರಲ್ಲ, ಅದನ್ನ ಅವ್ರಿಗೆ ಅವರು ಹೇಳಿರ್ತಾರೆ. ಆ ದೇವರಿಗೆ ಬಲಿ ಕೊಟ್ರ ಅಂತಿದ್ಯಾ ಬೈಬಲ್ ಅಲ್ಲಿ ಎಲ್ಲಾದ್ರೂ? ಇಲ್ಲ, ದೇವರು ಬಲಿ ಕೊಟ್ರ ಅಂತ ಇದೆ. ಅದೇ ಆದಮ್ ಹವಾಲ್ ಎಲ್ಲಾದ್ರೂ ಬಲಿ ಕೊಟ್ರ ಅಂತ ಬೈಬಲ್ ಅಲ್ಲಿ ಇದೆಯಾ? ಅದನ್ನ ಅವರು ಅವರಿಗೆ ಹೇಳಿರ್ಬೋದು ಅಂತ. ಓಕೆ, ಕರೆಕ್ಟ್, ಹೇಳಿರ್ಬಹುದು. ಓಕೆ, ಸೊ ಅಂದ್ರೆ ಈ ರೀತಿ ಬಲಿ ಕೊಟ್ರೆ ಅಂತ ಹೇಳಿರ್ಬೋದು ಒಂದ್ ವೇಳೆ, ಬಟ್ ಬಲಿ ಕೊಟ್ರೆ ಅಂತ ಇಲ್ಲ. ಬಲಿ ಕೊಟ್ಟಿರೋಂತ ಎಲ್ಲಾದ್ರು ಇನ್ಸಿಡೆಂಟ್ ಇದೆಯಾ ಬೈಬಲ್ ಅಲ್ಲಿ ಆಬೇಲ್ಗಿಂತ ಮೊದಲು? ನೋಡ್ರಿ, ಯಾವ ಎಲ್ಲಿ ಎಲ್ಲಿ ಇದೆಯಾ ಹೇಳಿ ಯಾರಾದ್ರು. ಅವರು ಉಡುಪು ಅವ್ರಿಗೆ ಎಸ್, ದೇವ್ರು ಆದಮ್ ಹವಲ್ಗೆ ಏನ್ ಮಾಡ್ತಾರೆ, ಒಂದು ಚರ್ಮದ ಉಡುಪನ್ನ ಮಾಡ್ಕೊಡ್ತಾರೆ ಅಲ್ವಾ. ಆ ಚರ್ಮ ತಗೊಂಬೇಕಂದ್ರೆ ಏನಾಗಿರ್ಬೇಕಲ್ಲಿ? ಬಲಿಯಾಗಿರುತ್ತೆ ಒಂದು ಪ್ರಾಣಿ, ಬಲಿಯಾಗಿರುತ್ತೆ. ಯಾವ್ದ ಪ್ರಾಣಿ ಏನಾಗಿರುತ್ತೆ? ಬಲಿಯಾಗಿರುತ್ತೆ. ಈ ಚರ್ಮದ ಉಡುಪನ್ನ ಒಂದ್ಸರಿ ಮಾಡ್ಕೊಂಡಿರ್ತಾರೆ, ಮತ್ತೆ ಮತ್ತೆ ಅವ್ರ ಚರ್ಮದ ಉಡ್ಬೇಕಂದ್ರೆ ಅವ್ರ ಏನ್ ಮಾಡ್ತಾ ಇದ್ರು? ಪ್ರಾಣಿನ ಬಲಿ ಕೊಡ್ತಾ ಇದ್ರು. ಮಾಂಸ ತಿನ್ನಂಗ್ ಇರ್ತಿರ್ಲಿಲ್ಲ ಅವತ್ತು ಅಲ್ವಾ, ಪ್ರಾಣಿನ ಬಲಿ ಕೊಡ್ತಾ ಇದ್ರು. ಸೊ ಒಂದ್ ವೇಳೆ ಅಬೆಲ್ಲ ಒಂದು ಮನೋಭಾವನೆ ಏನಿರ್ಬೋದು ಅಂದ್ರೆ, ನಮ್ಮ ಒಂದು ನೀತಿಗೋಸ್ಕರ ನಾವು ಈ ಪ್ರಾಣಿನ ಬಲಿ ಕೊಡ್ತಾ ಇದೀವಿ, ಇದನ್ನ ದೇವರಿಗೋಸ್ಕರ ಏನ್ ಮಾಡೋಣ ಬಲಿ ಕೊಡೋಣ ಅನ್ನೋಂತ ಒಂದು ಭಾವನೆ ಏನಾಗಿರ್ಬೇಕು ಅವ್ರಿಗೆ ಬಂದಿರ್ಬೇಕು. ಸೊ ದೇವರಿಗೆ ಒಂದು ಏನ್ ಮಾಡೋಣ, ಒಳ್ಳೆ ಒಂದು ಬಲಿನ ಕೊಡೋಣ. ಯಾಕಂದ್ರೆ ಇದಕ್ಕೆ ಮುಂಚೆ ಅವ್ರು ದೇವರಿಗೋಸ್ಕರ ಬಲಿ ಕೊಟ್ರಂತ ಬೈಬಲ್ ಅಲ್ಲಿ ಇಲ್ಲ, ಬಟ್ ಬಲಿ ಕೊಡೋಂತ ವಿಷಯವನ್ನ ಏನ್ ಮಾಡಿದಾರೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ನಂಬಿಕೆ ಏನಪ್ಪಾ ಅಂದ್ರೆ, ನಿಜವಾಗ್ಲೂ ದೇವರು ಬೇರೆಲ್ಲ ವಿಷಯಕ್ಕಿಂತ ನಾನ್ ಕೊಡುವಂತ ಈ ಬಲಿನಲ್ಲಿ ದೇವ್ರು ಮೆಚ್ಚುತ್ತಾರೆ ನನ್ನ ಇದ್ರಲ್ಲಿ. ಅದನ್ನ ಏನ್ ಮಾಡ್ತಾರೆ, ಯಾವ ರೀತಿ ಬಲಿ ಕೊಡ್ತಾರೆ? ನೀವು ಆದಿಕಾಂಡ ನಾಲ್ಕನೇ ಅಧ್ಯಾಯ ಓದಿ, ಮೂರನೇ ವಾಕ್ಯ. ಕಾಲಾಂತರದಲ್ಲಿ ಕಾಯಿನನ್ನು ಹೊಲದ ಬೆಳೆಯಲ್ಲಿ
ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಲ ಬ್ರದರ್. ಹಾ ಹೆಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯಹೋವನು ಹಾ ನೋಡಿದ್ರ ಸಾಕು ಸಾಕು ನೋಡಿ, ಇಲ್ಲಿ ಆ ತರ ಇದೆ. ಕೆಜಿ ವರ್ಷಕ್ಕೆ ನೋಡ್ಬೇಕ್ರೆ ಹೇಬೆಲ ತನ್ನ ಸಗ ತನ್ನ ಮಂದೆಯಿಂದ ಕೊಬ್ಬಿದ ಚೊಚ್ಚಲವಾದಗಳನ್ನು ತಂದನು. ಆಗ ಕರ್ತನು ಹೇಬೆಲನವನ ಕಾಣಿಕೆಯನ್ನು ಗೌರವಿಸ್ತ ಅಂದ್ರೆ ಕೊಬ್ಬಿದ ಚೊಚ್ಚಲವಾದಗಳನ್ನ ಅಂತ ಅಲ್ವಾ. ಒಂದ್ ಕಡೆ ಏನಂತಿದೆ ಅಂದ್ರೆ ಕೊಬ್ಬನ್ನು ಅಂತೇನಂದ್ರೆ ನೋಡಿದ್ರೆ ಕೊಬ್ಬಿದ ಅಂತ ಬಂದಿದೆ. ಮುಖ್ಯವಾಗಿ ಕೆಜಿಎಫ್ ಅಲ್ಲಿರುವಂತ ಒಂದು ವಿಷಯ ಸ್ವಲ್ಪ ನಿಯರೆಸ್ಟ್ ಆಗಿದೆ ಅಂದ್ರೆ ಚೆನ್ನಾಗಿರುವಂತದ ಒಂದು ಕುರಿ, ಚೊಚ್ಚಲ ಕುರಿ ಚೆನ್ನಾಗಿರೋದು, ಇರೋದ್ರಲ್ಲೇ ದಿ ಬೆಸ್ಟ್ ಏನ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆಬೆಲ್ನ ಒಂದು ಮನೋಭಾವನೆ ಏನಿತ್ತು ಅಂದ್ರೆ ದೇವ್ರಿಗೆ ತುಂಬಾ ಚೆನ್ನಾಗಿರತ್ತ, ತುಂಬಾ ಫ್ರೆಶ್ನೆಸ್ ನ ಕೊಡ್ಬೇಕು ಅನ್ನೋದು ಉದ್ದೇಶ ಆಯ್ತು. ಅದ್ರ ಏನ್ ಮಾಡ್ತಾರೆ ಅವರು ಮಾಡುವಂತ ಕೆಲಸ ಅಂದ್ರೆ ಕುರಿಗಳ ಮೇಯಿಸುವಂತ ಒಂದು ಜವಾಬ್ದಾರಿ ಇರೋದ್ರಿಂದ ಏನ್ ಮಾಡ್ತಾರೆ, ಅದರಿಂದ ಏನ್ ಮಾಡ್ತಾರೆ ತಂದು ಕೊಡ್ತಾರೆ ದೇವ್ರಿಗೆ ಚೆನ್ನಾಗಿರೋದು ಕೊಡ್ಬೇಕು, ಉತ್ತಮವಾದದನ್ನ ಕೊಡ್ಬೇಕು, ಶ್ರೇಷ್ಠವಾದನ್ನ ಕೊಡ್ಬೇಕು. ಕೊಟ್ರೆ ದೇವ್ರು ಮೆಚ್ತಾರೆ ಅನ್ನುವಂತ ಭಾವನೆ ಇತ್ತು, ಅದೇ ಅವರ ನಂಬಿಕೆ. ಅದಕ್ಕೆ ಅಲ್ಲಿ ಇಬ್ಬರಿದವರಿಗೆ ಬರುವಂತ ಒಂದು ವಿಷಯ ನೋಡ್ಬೇಕಾದ್ರೆ ನಂಬಿಕೆಯಿಂದಲೇ ಈ ವಿಷಯ ಏನಾಯ್ತು, ನಂಬಿಕೆಯಿಂದಲೇ ಅಂದ್ರೆ ಖಂಡಿತ ಅವ್ರ ಅಪ್ಪ ಅಮ್ಮ ಏನ್ ಮಾಡಿರಲಿಲ್ಲ, ಹೇಳ್ಕೊಟ್ರೆ ಏನೋ ಅವ್ರಿಗೆ ಗೊತ್ತಿಲ್ಲ, ಬಟ್ ಏನ್ ಮಾಡಿದ್ರೆ ಆ ವಿಷಯವನ್ನ ನಂಬಿದ್ದಾರೆ. ನಂಬಿಕೆಯಿಂದಲೇ ಏನ್ ಮಾಡಿದ್ರೆ ಬಲಿ ಕೊಡಕ್ಕೆ, ಈ ಒಂದು ಶ್ರೇಷ್ಠವಾದಂತ ಬಲಿ ಕೊಡಕ್ಕೆ ಬಂದ. ಅದಕ್ಕೆ ಇಲ್ಲಿ ನೋಡ್ತೀವಿ, ನಂಬಿಕೆಯಿಂದಲೇ ಹೇಬೆಲ್ನು ಕಾಯಿನ ಯಜ್ಞಕ್ಕಿಂತ ಅತಿ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ಅವನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ವಿಷಯವಾಗಿ ಸಾಕ್ಷಿ ಕೊಟ್ಟನು. ಅವನು ಸತ್ತವನಾಗಿದ್ದರು ಆದ್ರಿಂದ ಇನ್ನೂ ಮಾತಾಡುತ್ತಾನೆ. ನೋಡಿದ್ರ ಸಾಹೇಬೆಲ್ನ ಒಂದು ಸ್ಯಾಕ್ರಿಫೈಸ್, ಒಂದು ಶಾರ್ಟ್ ಪೀರಿಯಡ್, ಸಣ್ಣ. ನಾವೆಲ್ಲ ಎಷ್ಟು ವರ್ಷ ಬದುಕ್ತಾ ಇದೀವಿ ನೋಡ್ರಿ, ಇವತ್ತಿಂದ ನಮ್ಗೆಲ್ಲ ಎಲ್ಲ 30 ವಯಸ್ಸು ಮೇಲೆ ಇರೋ ನಾವೆಲ್ಲ ಇದ್ದೀವಿ ಅಲ್ವಾ, 30, 40, 50 ಅಂತ ಇರಿದ್ದು 60 ಅಂತ ದಾಟ್ಕೊಂಡು ಹೋಗ್ತಾ ಇದೀವಿ, ಇಷ್ಟು ವರ್ಷ ಬದುಕ್ತಾ ಇದೀವಿ. ಆದ್ರೆ ಆಬೆಲನ ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ ಎಷ್ಟು ಹೊತ್ತಿರ್ಬೋದು ಅವನ್ ಬಲಿ ಕೊಡೋದು, ಒಂದು ದಿನದ ಕೆಲಸ ಇರ್ಬೋದಾ? ಒಂದಿನ ದಿನದ ಕೆಲಸ ಮಾತ್ರ ಬೈಬಲ್ ಅಲ್ಲಿ ರೆಕಾರ್ಡ್ ಮಾಡಲ್ಪಟ್ಟಿದೆ ಅಷ್ಟೇ, ಅದೇ ಶ್ರೇಷ್ಠವಾದದ್ದು. ಆ ಒಂದು ದಿನ ಮಾಡಿದಂತ ತ್ಯಾಗ ದೇವ್ರಿಗೋಸ್ಕರ ಶ್ರೇಷ್ಠವಾದಂತ ಬಲಿ ಕೊಟ್ರು. ಅದರಿಂದ ತನ್ನ ಸಹೋದರ ಏನ್ ಮಾಡಿದ್ರು, ಕಾಯಿನನು ಹೊಟ್ಟೆ ಕಿಚ್ಚಿಂದ ಅವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ಸಾಯಿಸಾಕೋದು. ಅದ್ರ ಮೂಲಕ ಇವತ್ತಿನವರೆಗೆ ಮಾತಾಡ್ತಾ ಇದ್ರೆ ಆಬೆಲನ್ನ ಇವತ್ತಿನ ಮಾತಾಡ್ತಾ ಇದ್ರ ಏನಂತ ಮಾತಾಡ್ತಿದ್ರೆ ಮಾತಾಡ್ತಿದಾರ ನೋಡಿ, ಮಾತಾಡ್ತಿದ್ರೆ ಎಲ್ಲಿ ಮಾತಾಡ್ತಿದ್ರು, ಎಲ್ಲಿ ಮಾತಾಡ್ತಿದ್ರೆ ಗೊತ್ತಾ, ಇಬ್ಬರೇ ದೇವರ ಆನಂದ ನದಿಯ ನಾಲ್ಕನೇ ವಾಕ್ಯದಲ್ಲಿ ಮಾತಾಡ್ತಿದ್ರೆ ಆಬೆಲನ್ ಅವ್ರ ಬಲಿ ಇಲ್ಲೂ ಮಾತಾಡ್ತಾ ಇದ್ರು, ಅವರ ಸ್ಯಾಕ್ರಿಫೈಸ್ ಇಲ್ಲೂ ಕೂಡ ಮಾತಾಡ್ತಾ ಇದ್ರು ಅಲ್ವಾ. ಸಾಗಿರ್ಬೇಕಾರೆ ಇದೇನಪ್ಪಾ ಅಂದ್ರೆ ಇದೆಲ್ಲ ಕೂಡ ಅವ್ರು ಮಾಡಿದಂತ ವಿಷಯ ಏನಪ್ಪಾ ಅಂದ್ರೆ ನಂಬಿಕೆ, ಒಂದು ನಂಬಿಕೆ ದೇವರಿಗೆ ಮೆಚ್ಚುಗೆ ಆದ ವಿಷಯವನ್ನ ನಂಬಿ ಅದನ್ನ ದೇವ್ರಿಗೋಸ್ಕರ ಸಂಪೂರ್ಣವಾಗಿ ಕೊಡೋದಿದೆಯಲ್ಲ ತುಂಬಾ ಮುಖ್ಯ. ಒಂದ್ ವೇಳೆ ದೇವ್ರಿಗೆ ಒಳ್ಳೆ ಚೊಚ್ಚಲ ಕುರಿ ಮಾಡಿ ಇಡಿಸುತ್ತೋ, ಇಡಿಸ್ಬಹುದು, ಇಡಿಸ್ಬಹುದ ಏನೋ ಗೊತ್ತಿಲ್ಲ ನೋಡೋಣ. ಅದನ್ನ ಆ ರೀತಿ ಇರ್ಲಿಲ್ಲ ಆಬೆಲೆ, ಏನ್ ಮಾಡಿದ್ರು ಖಂಡಿತವಾಗ್ಲು ದೇವ್ರಿಗೆ ಇದು ಇಡಿಸುತ್ತೆ ಅಲ್ವಾ, ಇಡಿಸೇ ಇಡಿಸುತ್ತೆ. ಇದಕ್ ಮುಂಚೆನೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಅದ್ರ ಕೂಡ ಸಂಪೂರ್ಣವಾಗಿ ಏನ್ ಮಾಡಿದಾರೆ, ನಂಬಿದಾರೆ. ನಂಬಿ ಅವ್ರು ಮಾಡಿದಂತ ಕೆಲ್ಸ ದೇವ್ರ ಮುಂದೆ ಏನ್ ಮಾಡಿದ್ರು ಒಳ್ಳೆ ಒಂದು ಸಾಕ್ಷಿನ ಪಡ್ಕೊಂಡ್ಬಿಟ್ರು. ಆ ನೀತಿವಂತರ ಪಟ್ಟಿಯಲ್ಲಿ ಫಸ್ಟ್ ಆದಾಮನ್ ಪಡ್ಕೊಂಡಿಲ್ಲ ಹೆಸರು, ಇನ್ನ ಪಡ್ಕೊಂಡಿರ್ಬೇಕಾದ್ರೆ ಕಾಯಿನ್ ಪಡ್ಕೊಂಡಿರ್ಬೇಕಾಯ್ತು, ಕಾಯಿನೂ ಪಡ್ಕೊಂಡಿಲ್ಲಪ್ಪ. ಹೆಬೆಲನ್ ಏನ್ ಮಾಡ್ಬೋದ್ರು ಆ ನೀತಿವಂತರ ಪಟ್ಟಿಯಲ್ಲಿ ಫಸ್ಟ್ ಮೊದಲನೇ ಒಂದು ಹೆಸರನ್ನ ಪಡ್ಕೊಂಡ್ಬಿಟ್ರು ಅಲ್ವಾ. ಅದು ಮಾತ್ರವಲ್ಲ ಇವತ್ತಿನವರೆಗೂ ಮಾತಾಡ್ತಾ ಇದ್ದಾರೆ. ಎಷ್ಟು ಶ್ರೇಷ್ಠವಾದ ನಂಬಿಕೆ ಇರ್ಬೋದು ಅಂದ್ರೆ ಅವ್ರು ಮಾಡಿದಂತ ಒಂದು ದಿನದ ಒಂದು ಕೆಲಸ ಇರ್ಬೋದು, ಇಲ್ಲ ಕೆಲವು ದಿನಗಳ ಕೆಲಸ ಇರ್ಬೋದು, ಅದು ಇವತ್ತಿನವರೆಗೂ ಏನಾಗ್ತಿದೆ ಇಡೀ ಲೋಕಕ್ಕೆ ದೇವ್ರ ಮಕ್ಕಳು ಪ್ರತಿಯೊಬ್ಬರಿಗೆ ಹ್ಯಾಬಿಲನ್ ಯಾರಂತ ಗೊತ್ತು ಅಲ್ವಾ. ಅವ್ರು ಮಾಡಿದಂತ ಸ್ಯಾಕ್ರಿಫೈಸ್ ಅಷ್ಟೇ, ಬಲಿ ಕೊಟ್ರು ಅಷ್ಟೇ ಇಲ್ಲ, ಅದರಿಂದ ಅವ್ರಿಗೆ ಡೆತ್ ಬಂತು. ದೇವರಿಗೆ ಮೆಚ್ಚುಗೆ ಅದನ್ನ ಕೆಲಸ ಮಾಡಿದ್ರಿಂದ ಏನ್ ಬಂತು ಅವ್ರಿಗೆ, ಮರಣ ಬಂತು ಅಲ್ವಾ. ಸೊ ಅದರಿಂದ ಇವತ್ತವರೆಗೂ ಮಾತಾಡ್ತಾ ಇದ್ದಾರೆ. ಸೊ ಮಾತಾಡೋದು ಅಂತ ಹೇಳಿದಾಗ ಅದು ಆಕ್ಷನ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್ ಅಂದ್ರೆ ಒಂದು ವ್ಯಕ್ತಿಯ ಆಕ್ಷನ್ ಅವರು ಹೇಳಿದಂತ ಮಾತಿಗಿಂತ ಜಾಸ್ತಿ ಮಾತಾಡ್ತಾರೆ. ಆಬೆಲಿ ಏನಾದರೂ ಮಾತಾಡೋದಂತ ಬೈಬಲ್ ವಾಕ್ಯ ಇದೆಯಾ? ಆಬೆಲ್ ಮಾತಾಡಿದಂತ ಯಾವ್ದಾದ್ರು ಮಾತಿದೆಯಾ ಬೈಬಲ್ ಅಲ್ಲಿ? ಇಲ್ವಾ. ಹಾ
ಆಬೇಲ್ ಮಾತ್ರ ಈ ಬಗ್ಗೆ ಏನಿಲ್ಲ, ಇಲ್ಲ ಯಾವುದೇ ಮಾತಿಲ್ಲ. ಏನಾದ್ರು ಹೇಳಿದ್ರು ಒಂದು ಒಂದೇ ಒಂದ್ ಪದ ಇದೆಯಾ, ಒಂದೇ ಒಂದ್ ವಾಕ್ಯ ಇದೆಯಾ ನೋಡಿ. ಈಗ ನ್ಯಾನಕ್ ತಿಳಿಲಿಲ್ಲ ಎಷ್ಟೊಂದ್ ವಾಕ್ಯ ಸಾಲವನ್ನು ಬರೆದು ಬಿಟ್ಟಿದಾರೆ. ಆಬೇಲ್ ಬಗ್ಗೆ ಒಂದೇ ಒಂದು ಆಬೇಲ್ ಈ ರೀತಿ ಮಾತಾಡಿದ್ರಪ್ಪ, ಮಾತ್ರ ಒಂದೇ ಒಂದ್ ವಾಕ್ಯ ನೋಡಪ್ಪ ಅಣ್ಣನ್ ನೋಡ್ಬಿಟ್ಟು ಈ ತರ ಒಂದ್ ಒಳ್ಳೆ ಮಾತಲ್ಲಿದ್ದಿದ್ಯಾ, ಇಲ್ಲ ಅವ್ರ ತಾಯಿ ತಂದೆಗೆ ಏನಾದ್ರೂ ಇಲ್ದ ಒಳ್ಳೆ ಮಾತಿದ್ಯಾ, ಇಲ್ಲ ದೇವ್ರ ಹತ್ರ ಮಾಡಿದಂತ ಪ್ರಾರ್ಥನೆ ಏನಾದ್ರೂ ಇದೆಯಾ? ಏನೂ ಇಲ್ಲ. ಆದ್ರೂ ಕೂಡ ಏನೂ ಮಾತಾಡ್ದೆ ಇವತ್ವರೆಗೂ ಮಾತಾಡ್ತಾ ಇದ್ದಂತೆ. ಹಿಂಗೆ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಒಬ್ಬರ ಮಾತಿಗಿಂತ ಅವರ ಜೀವನ ತುಂಬಾ ಮುಖ್ಯ. ನಾವು ಮಾತಾಡೋಕ್ಕಿಂತ ನಮ್ಮ ಜೀವನ, ನಮ್ಮ ಲೈಫ್ ಮಾತಾಡ್ಬೇಕು. ನಮ್ಮ ಜೀವನ ಇನ್ನೊಬ್ಬರ ಹತ್ರ ಮಾತಾಡ್ಬೇಕು ನಮ್ಮ ಜೀವನ, ಅಷ್ಟೇ ಇದೆ ಅಲ್ಲಿರುವಂತ ಲೆಸನ್ ನೋಡ್ರಿ. ನಂಬಿಕೆನ ಎಷ್ಟು ಕರೆಕ್ಟ್ ಆಗಿ ತೋರಿಸಿದ್ರಂದ್ರೆ ಅವರ ಜೀವನ ಇವತ್ತರೆಗೂ ನಮ್ಮ ಹತ್ರ ಮಾತಾಡ್ತಾ ಇದೆ ಆಬೇಲನ ಬಗ್ಗೆ. ಸೊ ಹಾಗಾಗಿ ಇದೆಲ್ಲ ಕೂಡ ತುಂಬಾ ಮುಖ್ಯವಾದಂತ ಒಂದು ಪಾಠವಾಗಿದೆ. ದೇವ್ರ ಮಕ್ಕಳು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸೊ ಓಕೆ, ನನ್ನ ಪವರ್ ಪಾಯಿಂಟ್ ಕೆಲವೊಂದೆಲ್ಲ ಮಾಡಿದ್ದೆ, ಅದು ಏನಾಯ್ತು ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಇಲ್ಲಾಂದ್ರೆ ನನ್ನ ಪಿಕ್ಚರ್ ಎಲ್ಲ ಕ್ಲೀನ್ ಆಗಿ ನಿಮ್ಗೆ ಹಾಕಿ ತೋರಿಸ್ಬೋದಾಯ್ತು, ಮುಂದಿನ ವಾರದಲ್ಲಿ ಅದನ್ನ ಕ್ಲಿಯರ್ ಆಗಿ ಮಾಡ್ಬಿಡೋಣ. ಸೊ ಕೆಲವೊಂದು ಅಡಚಣೆಗಳು ಇದ್ರೆ ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಮುಖ್ಯವಾಗಿ ನೋಡೋಕೋದ್ರೆ ಈ ಇಬ್ಬರೇ ದೇವರಿಗೆ ಅನ್ನದಿನದ್ದೇ ತುಂಬಾ ಡೀಪ್ ಸ್ಟಡೀಸ್ ಇದೆ, ಅದರಲ್ಲಿ ತುಂಬಾ ಪಾಯಿಂಟ್ ನ ತಗೊಬೇಕು. ಮುಖ್ಯವಾದ ವಿಷಯಗಳು ಮಾತ್ರ ನಾವು ಸ್ಟಡಿ ಮಾಡ್ಕೊಂಡು ಹೋಗೋಣ, ತುಂಬಾ ಪ್ರಯೋಜನವಾಗಿರುತ್ತೆ, ನಿಮಗೂ ಕೂಡ ತುಂಬಾ ಪ್ರಯೋಜನವಾಗಿರುತ್ತೆ. ಸೊ ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ